ಕೃಪೆಯು ಶಾಂತಿಯು ಉಂಟಾಗ್ಲಿ ಪ್ರೀತಿಯ ಸಹೋದರ ಸಹೋದರಿ ತಂದೆಯದ ದೇವರ ಮಹಾಕೃಪೆಯಿಂದ ದೇವರು ಮತ್ತೊಂದು ದಿನವನ್ನ ನಮ್ಗೆ ಕೊಟ್ಟಿದ್ದಾರೆ ಈ ಒಂದು ದಿನದಲ್ಲಿ ದೇವರ ವಾಕ್ಯವನ್ನ ಕೇಳುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ಎಂದಿನಂತೆ ನಾವು ನೋಡ್ತಾ ಇರುವಂತ ನಮ್ಮ ಒಂದು ಪಾಠ ಇವತ್ತು ನೋಡ್ಬೇಕಾದ್ರೆ ನಿನ್ನ ರಾಜ್ಯ ಬರಲಿ ಎನ್ನುವಂತ ಒಂದು ಸಂಪುಟದ ಒಂದು ಎರಡನೇ ಅಧ್ಯಾಯವನ್ನ ನಾವು ನೋಡ್ತಾ ಇದ್ವಿ ಅಲ್ವಾ ಸೊ ಅದರಿಂದ ನಿಮ್ಮೆಲ್ರಿಗೂ ನೆನಪಿರ್ಬೇಕು ಯಾವ ಒಂದು ಪಾಠದಲ್ಲಿ ನಿಲ್ಸ್ ನಿಲ್ಸಿದೀವಿ ಕೊನೆಯದಾಗಿ ಅನ್ನುವಂಥ ವಿಷಯ ನೆನಪಿದ್ಯಾ ಹದಿಮೂರನೇ ಪುಟದಲ್ಲಿ ಪುಟದಲ್ಲಿ ಮುಗಿಸಿದೀವಿ ಹನ್ನೆರಡನೇ ಪುಟ ಫುಲ್ ಮುಗಿಸಿದೀವಿ ಅದನ್ನ ಹನ್ನೆರಡನೇ ಪುಟ ಮುಗಿಸಿದೀವಿ ಓಕೆ ಈಗ ಹನ್ನೆರಡನೇ ಪುಟದಲ್ಲಿ ಎಲ್ಲಿ ನಿಲ್ಸಿದ್ವಿ ಕರೆಕ್ಟ್ ಆಗಿ ಪೇಜ್ ನಂಬರ್ ಟೂ ಅಲ್ಲಿ ರಾಜ್ಯವಾಗಿ ಮೇಲೆ ಏಳಲು ಹೊಂಚು ಹಾಕಿತ್ತು ಅಲ್ಲಿ ಕ್ಲೋಸ್ ಆಗಿದೆ ಆಮೇಲೆ ಏರಿದ್ದವರಾದ ಆ ಬೈ ಬಲಿಷ್ಠರು ಅಲ್ಲಿಂದ ಓದ್ಬೇಕು ಇಲ್ಲಿವರೆಗೂ ನಾವೇನ್ ಮಾಡಿದೀವಿ ಅದನ್ನ ನಿಲ್ಸಿದೀವಿ ಸೊ ಇನ್ ಮುಂದೆ ಆಕ್ಚುಲಿ ನೋಡ್ಬೇಕಾದ್ರೆ ನಮ್ಗೆ ನಮ್ಮ ಒಂದು ವಿಷಯದ ಮುಖ್ಯವಾದಂತ ಒಂದು ಭಾಗ ಏನಪ್ಪಾ ಅಂದ್ರೆ ಆಂಟಿ ಕ್ರೈಸ್ಟ್ ಒಂದು ಅಂತ್ಯ ದಿನ ಎಲ್ಲಿ ಶುರು ಆಗುತ್ತೆ ಅನ್ನೋ ವಿಷಯವನ್ನ ಏನ್ ಮಾಡ್ಬೇಕು ಇಲ್ಲಿ ಮುಖ್ಯವಾಗಿ ನಾವು ಕಾಯ್ಡಿಯೋ ಅದರಿಂದ ಆ ಭಾಗದ ಕುರಿತಾಗಿರುವಂತ ವಿಷಯಕ್ಕೆ ಜಾಸ್ತಿ ಗಮನ ಕೊಡೋಣ ಕೆಲವೊಂದು ವಿಷಯಗಳು ಇರ್ಬೋದು ನಿಮ್ಗೆ ಸಮಯ ಇರ್ಬೋದು ಅಂದ್ರೆ ಸಮಯ ಅಂದ್ರೆ ಟೈಮ್ ಕಾಲ ಇರ್ಬೋದು ಅದೆಲ್ಲ ಇರ್ಬೋದು ಬೇರೆ ಹೆಸರುಗಳಿರ್ಬೋದು ಅದೆಲ್ಲ ಕೂಡ ನಮ್ಗೆ ಅಷ್ಟೊಂದು ನೆನಪಿರಕ್ಕೆ ಸಾಧ್ಯತೆ ಇಲ್ಲ ಅವಶ್ಯಕತೆ ಕೂಡ ಇರಲ್ಲ ಆದ್ರೆ ನಾವು ಮುಖ್ಯವಾಗಿ ಏನನ್ನ ನೆನ್ಪಿಟ್ಕೊಬೇಕು ಅಂದ್ರೆ ಆ ಒಂದು ಪ್ರವಾದನೆಗೆ ನಡೆದಂತ ಚರಿತ್ರೆಯಲ್ಲಿ ಮುಖ್ಯವಾದ ವಿಷಯ ನಡೆದಿದೆಯಾ ಅದು ಕರೆಕ್ಟ್ ಆಗಿ ಅಹ್ ಪ್ರವಾದನೆಗೆ ನಾವು ನೋಡುವಂತ ಪ್ರವಾದಗೆ ಹೊಂದಾಣಿಕೆ ಆಗ್ತಿದ್ಯಾಂಥ ವಿಷಯವನ್ನ ದೇವ್ರ ಮಕ್ಳು ಇಲ್ಲಿ ಓಕೆನಾ ಸೊ ಹಾಗಾಗಿ ನಾವು ಅಲ್ಲಿಂದ ಏನ್ ಮಾಡೋಣ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಣ ಬೇರೆ ಎಲ್ಲಾ ವಿಷಯಗಳು ನಮಗೆ ನೆಸೆಸಿಟಿ ಇದ್ರು ಕೂಡ ನಾವೇನ್ ಮಾಡೋಣ ಅದು ಸತ್ಯಕ್ಕೆ ಎಷ್ಟು ಪ್ರಯೋಜನವಾಗಿದೆ ಅಷ್ಟು ಮಾತ್ರ ಏನ್ ಮಾಡೋಣ ನಾವು ಪ್ರಯತ್ನ ಓಕೆ ನನ್ನ ಸ್ಕ್ರೀನ್ ಕಾಣಿಸ್ತಾ ನಿಮ್ಗೆ ಇವತ್ತಿನ ದಿನದಲ್ಲಿ ನಾವು ಭಾಗ ಹತ್ತನ ನೋಡಕ್ ಹೋಗ್ತಾ ಇದೀವಿ ಅಂತ ಕಳ್ತಾ ಇದ್ದೀವಿ ಮುಂದೆ ಹೋದನಾ ಪೇಜ್ ನಂಬರ್ ತರ್ಟೀನ್ ಅಲ್ಲಿ ಆ ಸೆಕೆಂಡ್ ಅಂದ್ರೆ ಮೊದಲನೇ ಪೇರಣ ಬರುತ್ತೆ ಮೊದಲನೇ ಪೇರ್ ಆಮೇಲೆ ಇರಿದವರ ಈ ಬಲಿಷ್ಠರು ಅನ್ನೋ ಟಾಪಿಕ್ ಇಂದ ಹೋದ ಆಮೇಲೆ ಹೇಳಿದವರಾದ ಈ ಬಲಿಷ್ಠರು ದೇವರ ಯೋಜನೆ ಯೋಜನೆಯನ್ನು ಕಡೆಗಣಿಸುತ್ತಿರುವುದಾಗಿ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಅದು ಈಗಿರುವ ಅಧಿಕಾರಿಗಳಿಗೆ ಅಧೀನರಾಗಲು ನಮಗೆ ಒದಗಿಸುತ್ತಿದೆ ಆ ಅಧಿಕಾರವು ನಮಗೆ ದೇವರಿಂದ ನೇಮಿಸಲಾಗಿದ್ದು ನಮ್ಮ ಪ್ರಸ್ತುತ ಪರೀಕ್ಷೆಗೆ ಮತ್ತು ಮುಂದಿನ ಅಧಿಕಾರದ ಮಹಿಮೆಯ ಮತ್ತು ಲೋಕದ ಪ್ರಭುತ್ವದ ಏಳಿಗೆಗೆ ನಾವು ಸಿದ್ಧಗೊಳ್ಳುವಂತೆ ದೇವರಿಂದ ಅಭಿಷೇಕ ಹೊಂದಿದೆ ಇವರು ಸಾಧ್ಯವಾದರೆ ದೇವರ ಸಮಯಕ್ಕೆ ಮೊದಲೇ ಆಳುವ ನಿರ್ಧಾರ ಕೈಗೊಂಡ ಕೈಕೊಂಡ ಅಧಿಕಾರವು ಇದುವರೆಗೆ ದೇವರ ಯೋಜನೆಯೊಂದಿಗೆ ಸಾಮರಸ್ಯ ಹೊಂದಿದ್ದ ಹೊಂದಿಲ್ಲವಾಗಿದೆ ಹಾಗೂ ಸತ್ಯದ ಸಾರವನ್ನು ತಿರುಳನ್ನು ಕಳೆದುಕೊಂಡಿವೆ ಮತ್ತು ಕೇವಲ ಪ್ರೀತಿಯ ಸಹೋದರ ಸೌರ್ಯ ಮುಖ್ಯವಾಗಿ ನೋಡುವಂತ ಒಂದು ವಿಷಯ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಆ ಈ ಒಂದು ರಾಜ್ಯಗಳು ಅಂದ್ರೆ ಯಾವಾಗ ನಾವು ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಒಂದು ಕೆಲವೊಂದು ವಿಷಯ ನೋಡಿದ್ರೆ ಈ ಪೋಪಸಿ ಸಿಸ್ಟಮ್ ಪೇಪರ್ಸ್ ಏನು ಅಂತ ಈ ಸಿಸ್ಟಮ್ ನೋಡ ಸಬರ ನಿಧಾನಕ್ಕೆ ಬೆಳವಣಿಗೆ ಹೊಂದುವಂತ ಒಂದು ವಿಷಯವನ್ನ ನೋಡಿದ್ವಿ ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ ನೋಡ್ಬೇಕ ಇಲ್ಲಿ ಅಹ್ ಒಂದು ಮಾತನ್ನ ಬಳಸ್ತಾ ಇದ್ರೆ ಅಮೆಲೇರಿದವರ ಅದ ಈ ಬಲಿಷ್ಠರು ಅನ್ನೋ ಒಂದು ಅಂದ್ರೆ ಈ ಅಮೆಲೇರಿದವರು ಅಂದ್ರೆ ಏನಪ್ಪಾ ಅರ್ಥ ಬರುತ್ತೆ ಡ್ರಂಕರ್ಸ್ ಅಂದ್ರೆ ಕುಡಿದ್ಬಿಟ್ಟಿದ್ದಾರೆ ಅಂತ ಒಂದ್ ರೀತಿಯಲ್ಲಿ ಏನ್ ಮಾಡ್ತಾರೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಈ ಅಮೇಲೇರಿದವರು ಅಂತ ಹೇಳಿದ್ರೆ ಇವ್ರಿಗೇನಿಲ್ಲ ಸತ್ಯದ ಜ್ಞಾನ ಸ್ವಲ್ಪ ಕೂಡ ಇಲ್ಲ ಇನ್ನು ಹೆಚ್ಚಾಗಿಲಕ್ಕೋದ್ರೆ ಈ ಪ್ರಪಂಚದ ಸುಳ್ಳು ಬೋಧನೆಗಳಿಗಿಂತ ಅವರು ಅಹ್ ಫುಲ್ ಅಮೆಲೇರಿದಾರೆ ಈಗ ಅಂದ್ರೆ ಅವರು ಅವರ ಒಂದು ಕುಡಿದಿರುವಂತ ಕಪ್ಪು ಏನಪ್ಪಾ ಅಂದ್ರೆ ಒಳ್ಳೆ ಒಂದು ದ್ರಾಕ್ಷಿರಾಸ ಅಂತೂ ಇಲ್ಲ ವೈನ್ ಇದೆ ದುರ್ಬೋಧನೆ ಇದೆ ಕೆಟ್ಟ ಬೋಧನೆ ಇದೆ ಅವರ ಮನಸ್ಸು ಅವರ ಆಲೋಚನೆ ಪ್ರತಿಯೊಂದು ಕೂಡ ಸುಳ್ಳಾದ ಬೋಧನೆಗಳಿಗೆ ತುಂಬಾ ಕಿವಿಗೊಟ್ಟು ಅವ್ರ ಏನಾಗಿದ್ರ ಅಂತ ನೋಡಿದ್ರೆ ಆ ಈ ಪ್ರಪಂಚದಲ್ಲಿ ಪ್ರಪಂಚಕ್ಕೆ ತಕ್ಕ ಹಾಗೆ ಇರುವಂತ ಒಂದು ಮನೋಭಾವನ ಆ ಬೆಳೆಸ್ಕೊಂಡಿದ್ದಾರೆ ಅದಕ್ಕೆ ದೇವರ ಯೋಜನೆ ಅವರಿಗೆ ಗೊತ್ತಾಗ್ಲಿಲ್ಲ ಒಂದ್ ಕಡೆ ಅವರ ಒಂದು ಬಲಿಷ್ಠರು ಅಂತ ಹೇಳಿದಾಗ ಯಾವ ರೀತಿಲಿ ಅದನ್ನ ಬಲಿಷ್ಠರು ಅಂತ ಕರಿತಾ ಇದೀವಿ ಅಂದ್ರೆ ಅವ್ರೀಗ ಅಧಿಕಾರ ವರ್ಗದವರಾಗಿದ್ದಾರೆ ಅದೇ ಬಲಿಷ್ಠತೆ ನೋಡಿ ಒಂದು ವ್ಯಕ್ತಿ ಅಲ್ವಾ ಅವ್ರಿಗೆ ಇರುವಂತ ಶಕ್ತಿ ಯಾವ್ದ್ರ ಮೇಲೆ ಆಧಾರವಾಗಿರುತ್ತೆ ಅಂದ್ರೆ ಅವ್ರಿಗಿರುವಂತ ಪವರ್ ಅಧಿಕಾರ ನೋಡ್ರಿ ಈಗ ಸಾಮಾನ್ಯ ವ್ಯಕ್ತಿ ಎಲ್ಲದಕ್ಕೂ ಒಬ್ಬ ಅಹ್ ಅಧಿಕಾರದಲ್ಲಿರೋರ್ ಹೇಳೋದಕ್ಕೇನಿರುತ್ತೆ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಜನ ಎದುರ್ಕೊಳ್ತಾರೆ ಅವ್ರಿಗೆ ಯಾರಾದ್ರೂ ಒಂದು ಮಿನಿಸ್ಟ್ರೋ ಬೇರೆ ಯಾರಾದ್ರೂ ಒಂದು ವಿಷಯ ಹೇಳ್ಬಿಟ್ರೆ ಅವ್ರು ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ಅಲ್ಲಿ ಅವ್ರಿಗೆ ಅವ್ರಿಗೆ ಅವ್ರ ಮಾತಿಗೆಲ್ಲ ಆಗ್ಬೇಕು ಯಾಕಂದ್ರೆ ಪವರ್ ಇರುತ್ತೆ ಹಾಗೆ ಇವ್ರು ಕೂಡ ಏನಾಗಿದ್ರೆ ಅದೇ ಒಂದು ಸ್ಥಳದಲ್ಲಿ ಇದಾರೆ ಯಾರೋ ಈ ಒಂದು ಆ ಪೋಪ್ ಸಾಮ್ರಾಜ್ಯದ ಒಂದು ಆರಂಭ ಅಂತ ಹೇಗಿತ್ತು ಅಂದ್ರೆ ಒಂದು ಅಧಿಕಾರದಿಂದ ಬಂತು ಯಾವಾಗ ಈ ಅಧಿಕಾರ ಬಂತೋ ದೇವರ ದೇವರ ಯೋಜನೆ ಬಗ್ಗೆ ಅವರಿಗೆ ಗೊತ್ತಿಲ್ಲ ಸೊ ದೇವರ ಯೋಜನೆ ಏನಪ್ಪಾ ಇದೆ ದೇವರ ಯೋಜನೆ ಏನಿದೆ ಅಂತ ನೋಡಿದ್ರೆ ಆ ಮುಖ್ಯವಾಗಿ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಅಂದ್ರೆ ಕರ್ತನಾ ದೇವಸ್ಥಾನ ಎರಡನೇ ಬರುವಿಕೆಯಲ್ಲಿ ಮಾತ್ರ ಈ ಅಧಿಕಾರ ಅಂದ್ರೆ ಕ್ರೈಸ್ತರು ಆಳ್ವಿಕೆ ಮಾಡುವಂತ ವಿಷಯ ನಮ್ಮೆಲ್ಲರೂ ಗೊತ್ತಿದೆ ಬಟ್ ಅವ್ರ ಏನ್ ಮಾಡಿಲ್ಲ ಆ ಸತ್ಯನೂ ಅರ್ಥ ಮಾಡ್ಕೊಂಡಿಲ್ಲ ಹೆಚ್ಚಾಗಿ ಒಂದ್ ವೇಳೆ ಆ ರೀತಿ ಇದ್ರು ಅದಕ್ಕೆ ಪ್ರಾಮುಖ್ಯತೆನೂ ಕೊಡ್ಲಿಲ್ಲ ಬದಲಾಗಿ ಏನ್ ಮಾಡಿದ್ರು ಅಂದ್ರೆ ಆದಷ್ಟು ಬೇಗ ಈಗಲೇ ಆ ಅಧಿಕಾರಕ್ಕೆ ಬರ್ಬೇಕು ಈಗಲೇ ನಾವೇನ್ ಮಾಡ್ಬೇಕು ರಾಜ್ಯ ಬರ ಮಾಡ್ಬೇಕು ಅಲ್ವಾ ಮುಂದೆ ಯಾವ ಕಾಲದಲ್ಲಿ ಅದು ಬರುತ್ತ ನಮ್ಗೆ ಅದೇ ಅವಶ್ಯಕತೆ ಇಲ್ಲ ಈಗಿನ ಕಾಲದಲ್ಲಿ ಏನ್ ಮಾಡ್ಬೇಕು ಆ ನಾವು ಅಧಿಕಾರವನ್ನು ಹೋಗ್ಬೇಕು ಯಾಕಂದ್ರೆ ದೇವರು ಮಾಡುವಂತ ಒಂದು ಅಧಿಕಾರ ದೇವರು ಕೊಡುವಂತ ಒಂದು ರಾಜ್ಯ ದೇವ್ರು ನಿರ್ಮಿಸುವಂತ ರಾಜ್ಯ ದೇವರು ಯಾರು ಅಭಿಷೇಕ ಮಾಡಿ ಅವರಿಗೆ ಅಭಿಷೇಕ ಅಲ್ಲಿಟ್ಟು ಮಾಡುವಂತ ರಾಜ್ಯದ ಬಗ್ಗೆ ಏನ್ ಮಾಡಿಲ್ಲ ಅವರು ಅವರು ಸ್ವಲ್ಪನೋ ಕಿವಿಗೋರಿಲ್ಲ ಅಲ್ವಾ ಆದ್ರೆ ಏನ್ ಮಾಡ್ತಾರಂದ್ರೆ ಆದಷ್ಟು ಬೇಗ ಟೈಮ್ಗಿಂತ ಏನ್ ಮಾಡ್ತಾರೆ ಅಹ್ ದೇವರ ವಿಷಯ ಅಂದ್ರೆ ದೇವರ ವಿಷಯಕ್ಕೆ ವಿರುದ್ಧವಾಗಿ ಈ ಭೂಮಿಯಲ್ಲಿ ಆಡಳಿತ ಮಾಡೋದಂದ್ರೆ ರಾಜ್ಯಭಾರ ಭಾರ ಆಸೆ ಪಡ್ತಾರೆ ಕ್ರಿಸ್ತನ ಪ್ರೀತಿಯ ಸೌರ ಸೌರ್ಯರೆ ಆ ನಮ್ಮೆಲ್ರಿಗೂ ಒಂದು ಕಷ್ಟವಾದ ವಿಷಯ ಏನಪ್ಪಾ ಅಂದ್ರೆ ಒಂದ್ ವ್ಯಕ್ತಿ ಅಹ್ ತುಂಬಾ ತಾಳ್ಮೆಯಲ್ಲಿ ಬಡತನದಲ್ಲಿ ಏನು ಇರೋದು ಆದ್ರೆ ಯಾವಾಗ ಒಂದು ವ್ಯಕ್ತಿಗೆ ಆ ಹಣ ಇಲ್ಲಿ ಅಧಿಕಾರ ಬರುತ್ತೋ ಅವಾಗ ಆ ವ್ಯಕ್ತಿಯ ನಿಜವಾದ ಒಂದು ಗುಣಗಳು ಗೊತ್ತಾಗುತ್ತೆ ಆ ವ್ಯಕ್ತಿ ಯಾವ ರೀತಿ ನಿರ್ಧಾರ ತಗೊಳ್ತಾನೆ ಯಾವ ರೀತಿ ಮಾಡ್ತಾನೆ ಪ್ರಪಂಚದಲ್ಲಿ ಎಲ್ಲಾ ವಿಷಯ ಕೂಡ ಈ ಅಧಿಕಾರದ ಹಿಂದೆ ಇದೆ ಪವರ್ ಪವರ್ ನಾನು ಕಲಿಸ್ಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಬ್ಬ ವೈಯಕ್ತಿಕ ಪ್ರತಿಯೊಬ್ಬರೂ ಆ ಆಸೆ ಇದೆ ಎಲ್ಲಾದ್ರೂ ನಾನು ಒಳ್ಳೆ ಒಂದು ಸ್ಥಾನಮಾನ ಕಲಿಸ್ಬೇಕು ತುಂಬಾ ಎತ್ತರಕ್ಕೆ ಬೆಳಿಬೇಕು ನನ್ನ ಕೆಲವರು ತುಂಬಾ ಜನ ಇರಬೇಕು ನನ್ನ ಕಂಟ್ರೋಲ್ ಅವರೆಲ್ಲ ಇರಬೇಕು ಅನ್ನೋಂತ ಒಂದು ಆಸೆ ಎಲ್ರಿಗೂ ಇದೆ ಆದ್ರೆ ದೇವರ ಮಕ್ಕಳು ಇದಕ್ಕೆ ವಿರುದ್ಧವಾಗಿ ನಮ್ಮ ಆಲೋಚನೆಗಳಿರುತ್ತೆ ಯಾಕೆ ಅಂದ್ರೆ ನಮ್ಮ ತಂದೆಯ ದೇವರು ಕರ್ತನ ದೇವಸ್ಕೋಸ್ತ ಮೂಲಕ ತಿಳಿಸಿದಂತ ವಿಷಯ ಏನಪ್ಪಾ ಇದೆ ಅಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಸೇವಕನ ಅಂದ್ರೆ ಯಜಮಾನ ಆಗಿರ್ಬೇಕು ದೊಡ್ಡವನಾಗಿರಕ್ಕೆ ಬಯಸುವವನು ನಿಮಗೆ ಚಿಕ್ಕವನಾಗಿರ್ಬೇಕು ಮೊದಲಿನವನಾಗಿರ್ಬೋಣ ಕಡೆಯನಾಗಿರ್ಬೇಕಂತ ಆ ಮಾತು ನಮ್ಮ ಮುಂದೆ ಯಾವಾಗ್ಲೂ ಇದೆ ಅದ್ರಿಂದ ಆ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ಈ ಭೂಮಿಲಿ ಇರೋವರೆಗೂ ನಮ್ಗೆ ಯಾವಾಗ್ಲೂ ಅಧಿಕಾರ ಆಗ್ಲಿ ಏಲಿಗೆ ಆಗ್ಲಿ ಇರಲ್ಲ ಆದ್ರ ನೋಡ್ರಿ ಈ ಸಿಂಪಲ್ ವಿಷಯನ ಕೂಡ ಇವತ್ತು ಅವರು ಅವತ್ತು ಆ ದಿನಗಳಲ್ಲಿ ಅವರು ಏನ್ ಮಾಡಿಲ್ಲ ಅರ್ಥ ಮಾಡ್ಕೊಂಡಿಲ್ಲ ಬದಲಾಗಿ ಅಧಿಕಾರದ ಆಸೆ ಉಳ್ಳವರಾಗಿದ್ರು ಅದೇ ಈ ಪೋಪಸ್ ಏನಾಯ್ತು ಅಂದ್ರೆ ದೇವರ ಯೋಜನೆಗೆ ವಿರುದ್ಧವಾಗಿ ಬೆಳೆಯೋದನ್ನ ನೋಡ್ತೀವಿ ಇದು ಕಂಪ್ಲೀಟ್ ವಿಷಯ ಏನಪ್ಪ ತೋರ್ಸತ್ತಂದ್ರೆ ದೇವರ ಯೋಜನೆಗೆ ಅವರು ವಿರುದ್ಧವಾಗಿದ್ದಾರೆ ಕೇವಲ ರೂಪವನ್ನು ಅಂದರೆ ಬಾಹ್ಯ ಚಹರೆಯನ್ನು ಮಾತ್ರವೇ ಉಳಿಸಿಕೊಂಡಿವೆ ಧರ್ಮ ಭ್ರಷ್ಟತೆಯು ಅತ್ಯಂತ ನಿರ್ಣಾಯಕವಾದ ಹಂತವೆಂದರೆ ನಿರಂತರವಾದ ನಿತ್ಯ ಹೋಮವನ್ನು ನಿಲ್ಲಿಸುವುದು ರೋಮಿನ ಸಿದ್ಧಾಂತಗಳನ್ನು ಪ್ರತಿನಿಧಿಸುವ ದ್ರಾಕ್ಷಾರಸವು ರಕ್ತವಾಗಿ ರೊಟ್ಟಿಯು ದೇಹವಾಗಿ ಪರಿವರ್ತನೆಯಾಗಿದೆ ಎಂಬ ತತ್ವ ಮಾ ಸಾಮೂಹಿಕ ಪ್ರಾರ್ಥನೆ ಇವುಗಳು ಸತ್ಯ ಬೋಧನೆಗಳನ್ನು ಅವನತಿಗೆ ತರುವ ಪರಾಕಷ್ಟೆಯನ್ನು ತಲುಪಿದವು ನಾವು ಕೆಲವನ್ನು ಇಲ್ಲಿ ಹೆಸರಿಸುತ್ತೇವೆ ನಂತರದ ಅಧ್ಯಾಯದಲ್ಲಿ ಬರುವ ಮತ್ತೊಂದು ಪ್ರವಾದನೆಯೊಂದಿಗೆ ಇದರ ಪೂರ್ಣ ಪರೀಕ್ಷೆಯನ್ನು ಬಿಟ್ಟು ಬಿಡುತ್ತೇವೆ ಈ ಪ್ರಾಣಾಂತಿಕವಾದ ಪಾಯಿಂಟ್ ನೋಡೋಣ ಕೆಲವೊಂದು ಪಾಯಿಂಟ್ ಇದೆ ಏನಪ್ಪಾ ಅಂದ್ರೆ ಇಲ್ಲಿ ಈ ಅಧಿಕಾರ ಅಂತ ಬಂದಾಗ ಪ್ರೀತಿಯ ಒಂದು ವಿಷಯವನ್ನು ಗಮನಿಸಬೇಕು ಎಲ್ಲರ ಮುಂದೆ ಎಲ್ಲರ ಮುಂದೆ ಅಂದ್ರೆ ಕ್ರೈಸ್ತರ ಮುಂದೆ ಕ್ರೈಸ್ತರ ಮುಂದೆ ಇದು ಸರಿ ನಾವೇನ್ ಮಾಡ್ತಾ ಇದೀವೋ ಅದು ಕರೆಕ್ಟ್ ಅಂತ ತೋರಿಸ್ಬೇಕು ಕರೆಕ್ಟ್ ಅಲ್ವಾ ಈ ಕ್ರೈಸ್ತರು ಅಂದ್ರೆ ಯಾರು ಅಂದ್ರೆ ಅಹ್ ಒಂದು ವೇಳೆ ಅವ್ರ ಕೈಲಿ ಸತ್ಯವೇದ ಇರ್ಬೋದು ಸತ್ಯವೇದ ಮಾತುಗಳು ಇರ್ಬೋದು ಅಪೋಸ್ತಲರ ಹೇಳಿಕೆ ಗೊತ್ತಿರಬಹುದು ಇವರೆಲ್ಲರ ಮುಂದೆ ಇಲ್ಲೇನ್ ಮಾಡ್ತಾ ಇದ್ರು ನಾವು ಅಧಿಕಾರ ತಗೊಂಡು ಕ್ರೈಸ್ತರಾಗ ನಾವು ಈಗ ಆಡಳಿತ ಮಾಡ್ತಾ ಇರೋದು ಸರಿನೇ ಅನ್ನೋಂತ ತೋರ್ಸ್ಬೇಕಾದ್ರೆ ಮೊದಲು ಅವ್ರ ಕೈಲಿ ಏನಿರಬಾರ್ದು ಅಂದ್ರೆ ಬೈಬಲ್ ಇರ್ಬಾರ್ದು ಅವ್ರಿಗೆ ಸತ್ಯ ಅಂತ ಗೊತ್ತಿರ್ಬಾರ್ದು ಏನಿರ್ಬೇಕು ಅಂದ್ರೆ ನಮ್ಮದೇ ಆದಂತ ಆಚಾರ ವಿಚಾರಗಳನ್ನ ಅವ್ರು ಫಾಲೋ ಮಾಡೋರಾಗ ನೋಡ್ರಿ ಈಗ ಬೈಬಲ್ ಅವ್ರ ಇಲ್ಲ ಅಂದ್ರೆ ಏನಾಗುತ್ತೆ ಮತ್ತೆ ಏನಪ್ಪಾ ನಾವು ಫಾಲೋ ಮಾಡ್ಬೇಕಂತಾಗುತ್ತೆ ಅದಕ್ಕೆ ತಮ್ಮದೇ ಆದಂತ ಕೆಲವೊಂದು ಸಿದ್ಧಾಂತಗಳನ್ನ ಕೆಲವೊಂದು ಆಚರಣೆಗಳನ್ನ ವಿಚಾರಗಳನ್ನ ತಂದ್ಬಿಟ್ರೆ ಅವಾಗ ಏನಾಗುತ್ತೆ ಅಂದ್ರೆ ಜನ ಅದನ್ನ ಫಾಲೋ ಮಾಡಿ ಅದ್ರಲ್ಲೇ ಮಗ್ನನ್ ಓಕೆ ಏನಪ್ಪಾ ಮಾಡ್ಬೇಕು ದಿನ ಆರಾಧನೆ ಮಾಡ್ಬೇಕು ಈ ರೀತಿ ಏನ್ ಮಾಡ್ಬೇಕು ಜಪ ಪ್ರಾರ್ಥನೆ ಮಾಡಿಟ್ಕೊಂಡು ಸ್ತೋತ್ರ ಸ್ತೋತ್ರ ಅನ್ಕೊಂಡಿರ್ಬೇಕು ಮತ್ತೆ ಏನ್ ಮಾಡ್ಬೇಕು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ಬೇಕು ಈ ರೊಟ್ಟಿ ದೇಹವನ್ನ ಏನ್ ಮಾಡ್ಬೇಕು ನೀವು ಅವಾಗ ತಗೊಳ್ತಾ ಇರ್ಬೇಕು ಇಂತಹ ವಿಷಯಗಳನ್ನ ಜಾಸ್ತಿ ಏನಾಗುತ್ತೆ ಅಂದ್ರೆ ಈ ಈ ಏನಂತಾರೆ ಒಂದು ಆಚರಣೆಗೆ ಸಂಬಂಧಪಟ್ಟಂತ ವಿಷಯವನ್ನ ಇಲ್ಲಿ ಇಂಪ್ಲಿಮೆಂಟ್ಸ್ ಮಾಡ್ಬೇಕು ಇದೆಲ್ಲ ಈ ಪೋಪಸ್ ಸಿಸ್ಟಮ್ ನ ತುಂಬಾ ಜ್ಞಾನ ಅದಿಕ್ಕೆ ಅದಕ್ಕೆ ಕಣ್ಣಿರುತ್ತೋ ನೋಡ್ರಿ ಕಣ್ಣು ಏನನ್ನ ಸೂಚಿಸುತ್ತೆ ಜ್ಞಾನವನ್ನ ಸೂಚಿಸುತ್ತೆ ಒಂದ್ ಪ್ಲಾನ್ ಮಾಡ್ಬೇಕು ಅಂದ್ರೆ ಈಗ ನಾನು ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ ಈ ಕ್ರೈಸ್ತರ ಮನವೊಲಿಸ್ಬೇಕು ನಾನು ಅವ್ರ ಏನಾದ್ರು ನನಗೆ ಅಪೋಸಿಟ್ ಆದ್ರೆ ತುಂಬಾ ಕಷ್ಟ ಅವ್ರಿಗೆ ಮುಖ್ಯವಾಗಿ ನಾನ್ ಮಾಡ್ಬೇಕಾಗಿರೋದೇನಪ್ಪಾ ಅಂತ ನೋಡ್ಬೇಕಾದ್ರೆ ದೇವ್ರ ಮಕ್ಳು ಇಲ್ಲಿ ಗಮನಿಸ್ಬೇಕಂತ ಒಂದು ವಿಷಯ ಮುಖ್ಯವಾಗಿ ನಾನು ಅವ್ರಿಗೆ ಸತ್ಯಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಏನ್ ಮಾಡ್ಬೇಕು ತಗದಾಕ್ಬೇಕು ಅನ್ನಂತ ಒಂದು ಪ್ಲಾನ್ ನ ಮಾಡ್ತಾರೆ ಅದನ್ನ ಏನಂತ ಕರಿತೀವ್ ಅಂದ್ರೆ ಧರ್ಮ ಭ್ರಷ್ಟತೆಯು ಅಲ್ವಾ ಧರ್ಮ ಭ್ರಷ್ಟತಿನ ಏನಾಗುತ್ತೆ ಅಲ್ಲ ಸೊ ನೋಡಕ್ಕೆ ಹೊರಗಿನ ನೋಟಕ್ಕೆ ನೋಡಕ್ಕೆ ಎಲ್ಲಾ ಕರೆಕ್ಟ್ ರೀತಿ ಇದ್ರು ಉದ್ದೇಶಗಳು ಬೇರೆ ಇತ್ತು ಅಲ್ವಾ ಅಲ್ವಾ ಸತ್ಯದ ಮುಖ್ಯವಾದ ವಿಷಯ ಅವರಲ್ಲಿ ಇಲ್ಲಿಲ್ಲ ಬಾಹ್ಯ ಒಂದು ನೋಟ ಮಾತ್ರ ಕರೆಕ್ಟ್ ಆಗಿತ್ತು ಆದ್ರೆ ಒಳಗಿನ ಉದ್ದೇಶಗಳು ಬೇರೆ ರೀತಿ ಇತ್ತು ಬಾಹ್ಯ ವಿಷಯ ಹೆಂಗಿತ್ತಪ್ಪ ಅಂದ್ರೆ ನಾವು ಸತ್ಯವನ್ನ ತಿಳಿಸ್ಕೊಡ್ತಾ ಇದ್ದೀವಿ ಸತ್ಯಕ್ಕೋಸ್ಕರ ಸಾಕ್ಷಿಗಳಾಗಿದ್ದೀವಿ ಸತ್ಯವನ್ನ ಇಡೀ ಲೋಕಕ್ಕೆ ಸಾರುವವರಾಗಿದ್ದೀವಿ ಸತ್ಯಕ್ಕೆ ಪ್ರತಿನಿ ಪ್ರತಿನಿಧಿಗಳಾಗಿದ್ದೀವಿ ಅನ್ನೋದು ಹೊರಗಡೆ ಕಾಣಿಸ್ಕೊಳ್ಳುವಂತ ವಿಷಯ ಒಳಗಡೆ ಏನಪ್ಪಾ ಇದೆ ಅಂದ್ರೆ ದೇವರ ನೀತಿಗೆ ವಿರುದ್ಧವಾಗಿ ದೇವರ ಸತ್ಯಕ್ಕೆ ವಿರುದ್ಧವಾಗಿ ದೇವರ ಪ್ರಮಾಣಗಳನ್ನ ತೆಗೆದಿಟ್ಟು ಅದನ್ನ ಬದಿಗಿಟ್ಟು ಸತ್ಯವನ್ನ ತೆಗೆದು ಮುಚ್ಚಾಕಿ ಹೊಸ ಹೊಸ ವಿಷಯಗಳನ್ನ ತಂದು ಜನರ ಮುಂದೆ ಜನರ ಮನಸ್ಸನ್ನ ಬದಲಾಯಿಸಿ ಹೇಗಾದ್ರೂ ಅವರ ಮನವೊಲಿಸಿ ನಮ್ಮ ಒಂದು ನಾವೇನೋ ಅಧಿಕಾರಕ್ಕೆ ನಡೆಸ್ಬೇಕಂತ ಪ್ಲಾನ್ ಮಾಡ್ತಾ ಇದೀವೋ ಅದಿಕ್ಕೆ ಅವ್ರು ಅಡ್ಡಿ ಆಗ್ಬಾರ್ದು ಅನ್ನೋತ್ ರೀತಿ ಮಾಡ್ಬೋದು ಅದಕ್ಕೆ ಏನಾದ್ರೂ ತೊಂದ್ರೆ ಅಂದ್ರೆ ದೇವರ ಮಾಸ್ ಸಾಮೂಹಿಕ ಪ್ರಾರ್ಥನೆ ಅಂದ್ರೆ ಕರ್ತನಾ ದೇವಸ್ಕ್ರಿಸ್ತನ ರಾತ್ರಿ ಭೋಜನ ಬಗ್ಗೆ ನಮ್ಗೆಲ್ಲರೂ ಇದೆ ವರ್ಷಕ್ಕೊಂದ್ಸರಿ ನಾವು ಅದನ್ನ ಮಾಡ್ತಾ ಇದೀವಿ ಆ ಒಂದು ರಾತ್ರಿ ಭೋಜನ ನೋಡ್ಬೇಕಾದ್ರೆ ಆಂಟಿಕ್ರೈಸ್ಟ್ ಒಂದು ಈ ಪೋಪೋಸಿ ಸಿಸ್ಟಮ್ ನ ಮುಖ್ಯವಾದಂತ ಒಂದು ಬೇಸ್ಮೆಂಟ್ ಇದೆ ನಮ್ಗನ್ಸ್ ಏನಪ್ಪಾ ಇದನ್ನು ಕ್ರಿಸ್ಟಿ ಪ್ರೀತಿಯ ಸೌರ ಸೌರ ಇವತ್ತು ನಾವು ರ್ಯಾನ್ಸಮ್ ಇರ್ಬೋದು ಪಾಸ್ಓವರ್ ಸಬ್ಜೆಕ್ಟ್ ಇರ್ಬೋದು ಇದೆಲ್ಲ ಬಿಡಿ ಬಿಡಿಯಾಗಿ ನೋಡ್ತಾ ಇದ್ವಿ ಬಿಡಿ ಬಿಡಿಯಾಗಿ ನೋಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಎಲ್ಲ ಅಷ್ಟು ಕೆಟ್ಟೋಗಿರೋದ್ರಿಂದ ಒಂದನ್ನ ತೆಗೆದು ಫಸ್ಟ್ ಕ್ಲಿಯರ್ ಮಾಡಿ ನೆಕ್ಸ್ಟ್ ನ ತೆಗೆದು ನೆಕ್ಸ್ಟ್ ಕ್ಲಿಯರ್ ಮಾಡಕ್ ಹೋಗ್ತಾ ಇದ್ವಿ ಆದ್ರೆ ನಾವು ಗಮನಿಸ್ಬೇಕಾದ್ರ ವಿಷಯ ಏನಂದ್ರೆ ಆಗಿನ ಕಾಲದಲ್ಲಿ ಸತ್ಯ ಕ್ಲಿಯರ್ ಇದ್ದಾಗ ಇಷ್ಟೆಲ್ಲ ಬೇಕಾಗಿರ್ಲಿಲ್ಲ ತುಂಬಾ ಕ್ಲಿಯರ್ ಯಾಕೆ ನಾನು ಈ ವಿಷಯ ಹೇಳಕ್ ಹೋಗ್ತಾ ಅಂದ್ರೆ ಒಂದು ಮಾಸ್ ಇದೆಯಲ್ಲ ಕರ್ತನ ಭೋಜನ ಆ ಭೋಜನವನ್ನ ಸರಿಯಾಗಿ ಆಚರಣೆ ಮಾಡಿದ್ರೆ ಎಲ್ಲ ಸತ್ಯನೂ ಅಡಕವಾಗಿರುತ್ತೆ ಹೇಗೆ ಅಡಕವಾಗಿರುತ್ತೆ ನೋಡ್ರಿ ಈಗ ಕರ್ತನಾದ ಕ್ರಿಸ್ತನ ಒಂದು ಅಹ್ ರಾತ್ರಿ ಭೋಜನವನ್ನ ವರ್ಷಕ್ಕೆ ಒಂದ್ಸರಿ ನಾವು ಆಚರಣೆ ಮಾಡೋದ ಕಾರಣ ಏನಪ್ಪಾ ಅಂದ್ರೆ ಯಾರು ಕ್ರಿಸ್ತನ ನಿಜವಾಗ್ಲೂ ಹಿಂಬಾಳಿಸುವೋ ಅವ್ರು ಮಾಡ್ತೀವಿ ಈಗ ಏನಾಯ್ತು ಯಾರ್ ಬೇಕಾದ್ರೂ ಮಾಡ್ಬೋದು ಅನ್ನೋಂತ ರೀತಿಯಲ್ಲಿ ಬಂತು

ದೇವರು ಮೋಶಿಗೆ ದೇವದರ್ಶನ ಗುಡಾರ ಮಾಡಕ್ ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ ನಾನು ನಾನ್ ಬೆಟ್ಟದಲ್ಲಿ ನಿಮಗೆ ತೋರಿಸಿದ ಮಾದರಿ ಪ್ರಕಾರವೇ ನೀನ್ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕೆ ಆ ರೀತಿ ಹೇಳ್ತಾರೆ ಅಂದ್ರೆ ಅದು ಮುಂದೆ ಬರುವಂತ ಸತ್ಯಕ್ಕೆ ಅದು ಸಂಬಂಧಪಟ್ಟ ಟಾಪಿಕ್ ಅದ್ರಲ್ಲಿ ಏನಾದ್ರು ಚೇಂಜ್ ಆಯ್ತು ಅಂದ್ರೆ ಮುಂದೆ ಬರುವಂತ ಸತ್ಯ ಚೇಂಜ್ ಆಗುತ್ತೆ ಹಾಗೆ ಕರ್ತನ ನಿಮಗೆ ತೋರಿಸ್ಕೊಟ್ಟಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ರಾತ್ರಿ ಭೋಜನವನ್ನ ನಾನು ನಿಮಗೆ ಹೇಳಿಕೊಟ್ಟಂತ ಮಾದರಿ ಪ್ರಕಾರ ನೀವ್ ಮಾಡಿ ನಾನ್ ಹೇಳಿದಂತ ನೀವು ಮಾಡಿ ಅಂತ ಹೇಳ್ಕೊಡ್ತು ಆದ್ರೆ ಅದ್ರಲ್ಲಿ ಏನಾದ್ರು ಚೇಂಜ್ ಆಯ್ತು ಅಂದ್ರೆ ಅದ್ರ ಅಡಕವಾಗಿರುವಂತ ಸತ್ಯ ಕೂಡ ಚೇಂಜ್ ಆಗಿಬಿಡುತ್ತೆ ಅದ್ರೊಳಗಿರುವಂತ ಸತ್ಯನ ಅರ್ಥ ಮಾಡ್ಕೊಳಕ್ ಸಿಂಪಲ್ ಅಲ್ವಾ ಈಗ ಇದನ್ನ ನಾವು ಚೇಂಜ್ ಮಾಡ್ಬಿಟ್ರೆ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಸತ್ಯ ಅರ್ಥ ಆಗಿಲ್ಲ ಅಂದ್ರೆ ನಾವು ಹೇಳಿದ್ದೆ ರೂಲ್ಸ್ ನಾವ್ ಹೇಳಿದ್ದೆ ಇವರೆಲ್ಲ ಫಾಲೋ ಮಾಡ ಇದೆಲ್ಲ ಅನ್ನೋ ಒಂದು ಪ್ಲಾನ್ ಇವರಿಗೆ ಸೈತಾನೇ ಸಹಾಯಕನಾಗಿರೋದು ಸೈತನ ಆಲೋಚನೆ ಮೇರೆಗೆ ಯಾರಿಗೆ ಅಧಿಕಾರದ ಹಣದ ಆಸ್ತಿ ಬರುತ್ತೋ ಅವರು ಸತ್ಯವನ್ನ ಬ್ರೇಕ್ ಮಾಡ್ತಾರೆ ಅಲ್ವಾ ಅದಕ್ಕೆ ಕೆಲವೊಂದು ಮಾತ್ರ ಇಲ್ಲಿ ಹೆಸರು ಇರೋದು ನೋಡಿದ ದ್ರಾಕ್ಷರ ಇರ್ಬೋದು ಕರ್ತನ ಭೋಜನ ಇರಬಹುದು ಎಷ್ಟೊಂದು ವಿಷಯ ಚೇಂಜ್ ಆಗುತ್ತೆ ನೋಡಿ ಇವಾಗ ಈಗ ಕರ್ತನ ಭೋಜನ ಒಂದು ಚೇಂಜ್ ಆದ್ಮೇಲೆ ಏನೆಲ್ಲ ಚೇಂಜ್ ಆಗುತ್ತೆ ನಾವ್ ಯಾವಾಗ ಬೇಕಾದ್ರೆ ತಗೊಳ್ಬಹುದು ಅಂದ್ರೆ ನಮ್ಮ ಪಾಪವನ್ನ ಪರಿಹಾರಕ್ಕಾಗಿ ಎಲ್ಲ ಅದು ನಾವು ಕ್ರಿಸ್ತನೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ವಿ ಆತನಗೋಸ್ಕರ ಜೀವ ಬಲಿಯಾಗಿ ನಾವು ಅರ್ಪಣೆ ಮಾಡ್ತೀವಂತ ಸೂಚನೆ ತೋರಿಸುವಂತ ಒಂದು ವಿಷಯ ಒಂದು ನಿಜವಾದ ಸತ್ಯ ಅಲ್ಲಿಂದ ಹೊರಟೋಯ್ತು ಈಗ ಈಗ ಏನಾಯ್ತು ಪಾಪ ಪರಿಹಾರ ಹೋಗಿ ತಗೊಳ್ತಾ ಇದ್ದೀವಿ ತಗದಾಯ್ತು ಪಾಪ ಪರಿಹಾರಕ್ಕೆ ಪ್ರಾರ್ಥನೆ ಇದೆ ಅದನ್ನ ಬಿಟ್ಟು ಈಗ ತಗೊಳೋದೇನಪ್ಪಾ ಅಂದ್ರೆ ನಾನ್ ತಗೊಳೋದ್ರಿಂದ ನನ್ ಪಾಪ ಪರಿಹಾರ ಆಗುತ್ತೆ ಚೇಂಜ್ ಆಗ್ಬಿಡ್ತು ವಿಷಯ ಅವಾಗ ಏನಾಯ್ತು ನಾನು ಯಾವಾಗ ಪಾಪ ಮಾಡ್ಬೋದು ಏನ್ ತಗೊಂಡ್ರೆ ಏನಾಗುತ್ತೆ ಪಾಪ ಪರಿಹಾರ ಆಗುತ್ತೆ ಅಂದ್ರೆ ನಾನು ಹೋಗಿ ಆ ಒಂದು ಫಾದರ್ ಇಲ್ಲಿ ಯಾರ ಸಭೆಯಲ್ಲಿ ಅವ್ರ ಕೈಯಿಂದ ತಗೊಂಡ್ರೆ ಮಾತ್ರ ಪರಿಹಾರ ಅಂತ ಮೈಂಡ್ ಕ್ರಿಸ್ತನಲ್ಲಿ ಪ್ರಾರ್ಥನೆ ಕ್ರಿಸ್ತನ ಮಾತ್ರ ಪ್ರಾರ್ಥನೆ ಹೋಗುವಂತ ವಿಷಯ ಕಲ್ದೋಯ್ತು ಅರ್ಥ ಮಾಡ್ಕೊಳ್ಳಿ ಎಷ್ಟೆಲ್ಲಾ ಚೇಂಜಸ್ ಚೇಂಜಸ್ ಆಗ್ತಿದೆ ನೋಡಿ ಒಂದು ಟಾಪಿಕ್ ಇಂದ ಅದನ್ನ ಜೊತೆಗೆ ನಾವು ಅನನೀಯವಾಗಿರುವಂತ ಒಂದು ಸಂಬಂಧ ಮುರದೋಯ್ತು ಅಲ್ಲಿ ಏನಿದ್ರು ನಮ್ಗೆ ಯಾರಪ್ಪ ಅಂದ್ರೆ ಮಧ್ಯಸ್ಥರು ಕರ್ತನಾದ ಏಸ ಕ್ರಿಸ್ತು ನಮಗೂ ಸೆಂಟ್ರಲ್ಲಿ ಫಾದರ್ ಅಂತ ಬಂದ್ಬಿಡ್ತಾರೆ ಚರ್ಚಿನ ಮುಖ್ಯಸ್ಥರ ಕಾರ್ಯನಿರ್ ಬಂದ್ಬಿಡ್ತಾರೆ ಆ ಬಿಷಪ್ ಯಾರು ಇರ್ತಾರೆ ಅವ್ರ ಮೂಲಕನೇ ನಾವ್ ಹೋಗ್ಬೇಕು ಡೈರೆಕ್ಟ್ ಆಗಿ ದೇವ್ರ ಹತ್ರ ಹೋಗಿಲ್ಲ ಅವ್ರ ಹೆಂಗ್ ಹೇಳ್ತಾರೆ ಹಂಗ ಕೇಳ್ಬೇಕು ನಮಗಿಂತ ಅವ್ರು ದೊಡ್ಡವರಾಗ್ಬಿಟ್ರು ನೋಡಿ ಈಗ ಸಗೋದ್ರಂತ ವಿಷಯ ಹೋಗಿ ನಮಗಿಂತ ನಮ್ಗಿಂತ ಬಿಟ್ರು ಯಾಕಂದ್ರ ಅವ್ರ ಮೂಲಕನೇ ನಾವ್ ತಗೋಬೇಕು ರೊಟ್ಟಿ ಅವ್ರು ಕೊಟ್ಟರೆ ಅದು ತಗೊಳದ್ರಿಂದಾನೆ ನನ್ಗೆ ಇದಾಗುತ್ತೆ ಇಂಥ ವಿಷಯ ಬಂದಾಗ ಏನಾಯ್ತು ಅವ್ರು ನನಗಿಂತ ದೊಡ್ಡವರಾಗ್ಬಿಟ್ರು ಅಲ್ವಾ ಸತ್ಯಕ್ಕೆ ಬೆಲೆ ಹೊರಟೋಯ್ತು ಆಗ ಆ ರಾನ್ಸಮ್ ನಿಜವಾದ ಅರ್ಥ ಕೆಟ್ಟೋಯ್ತು ಕರೆಕ್ಟ್ ಅಲ್ವಾ ನೋಡಿ ಎಷ್ಟು ವಿಷಯ ಹಾಳಾಯ್ತು ಹಾಗಾದ್ರೆ ಏನಾಯ್ತು ನಾನು ಪಾಪ ಮಾಡ್ತಾ ಇರ್ತೀನಿ ಒಂದ್ ವೇಳೆ ನಾನೇನಾದ್ರು ಏನಾದ್ರು ಪಾಪದಲ್ಲಿ ಹೋಗ್ಬಿಟ್ರೆ ಆ ನನ್ ಕ್ಷಮಪನ ಇರಲ್ಲ ನನಗೆ ಭಯ ಭಯ ಉಡ್ಸೋದವ್ರು ಭಯ ಏನಾಗುಡ್ಸ್ತಾ ಇದ್ರು ನೋಡೋ ನೀನ್ ಈ ತರ ಏನೋ ಮಾಡ್ತಿದ್ರೆ ನಾನ್ ಮಾತು ಕೇಳ್ತೇನೆ ನರ್ಕಕ್ಕೆ ಹೋಗೋದು ನರ್ಕ ನರ್ಕ ಒಂದಿದ್ಯಾ ನರ್ಕ ಅಂತ ಬಂದ್ಬಿಡ್ತು ಅಲ್ವಾ ಇಲ್ಲಾದ್ರೆ ಏನ್ ಮಾಡ್ತೀನಿ ನೀನು ಇಲ್ಲ ದೇವತ್ರ ಅಲಿತಿಯಾ ನೀನ್ ಆತ್ಮ ಸಾಯಲ್ಲ ಆ ರೀತಿ ಬಂದ್ಬಿಡ್ತು ಎಷ್ಟೋ ಒಂದ್ ವಿಷಯವನ್ನ ಏನ್ ಮಾಡಿದ್ರು ಇನ್ನು ಹಲವಾರು ಬೋಧನೆಗಳನ್ನ ಅವ್ರು ಚೇಂಜಸ್ ಮಾಡ್ತಾ ಬಂದ್ರು ಇದರಿಂದ ಏನಾಯ್ತು ಅಂದ್ರೆ ಬೈಬಲ್ ಕ್ಲೋಸ್ ಅವ್ರ ಹೇಳಿದ್ದೆ ಮಾತು ಅವ್ರ ಹೇಳಿದ್ದೆ ಸತ್ಯ ಅವ್ರ ಹೇಳಿದ್ದೆ ವೇದವಾಕ್ಯ ಈಗ ಯೋಚನೆ ಮಾಡಿ ಆಗಿನ ಕಾಲದಲ್ಲಿ ಜನ ಹೇಗೆ ಸತ್ಯದಲ್ಲಿ ನಡೀತಾ ಇರೋ ಸಾಧ್ಯತೆ ಇರುತ್ತೆ ಕ್ರಿಸ್ತನಲ್ ಪ್ರೀತಿಯ ಸೌರ ಸೂರ್ಯರೇ ಆಗಿನ ಕಾಲದಲ್ಲೂ ದೇವರು ಕೆಲವರನ್ನ ಇಟ್ಟಿದ್ರು ಅದಕ್ಕೆ ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ ಏಳು ಸಭೆಗಳ ಕಾಲವನ್ನ ನೋಡ್ತೀವಿ ಯಾಕೆ ಏಳು ಸಭೆ ಕಾಲ ನೋಡ್ತೀವಿ ಅಂದ್ರೆ ಆರಂಭದಲ್ಲಿ ಸಭೆನು ಮುಕ್ತಾಯವಾಗಿಲ್ಲ ಅದು ಎರಡನೇ ಹಂತ ಸಭೆಯಲ್ಲಿ ಬಂತು ಮೂರನೇ ಹಂತದಲ್ಲೂ ಸಭೆ ಇತ್ತು ನಾಲ್ಕನೇ ಸಭೆನೂ ಇತ್ತು ಅವಾಗ್ಲೂ ಕೂಡ ಜನ ಇದ್ರು ಆಗ್ಲೂ ಆಂಟಿ ಕ್ರೈಸ್ಟ್ ಇತ್ತು ಮೂರನೇ ಸಭೆಯಲ್ಲ ಆಂಟಿ ಕ್ರೈಸ್ಟ್ ಪೀರಿಯಡ್ ಇತ್ತು ಆದ್ರೂ ಸಭೆ ಇನ್ನೂ ಹಿಂದೆ ಇದೆ ಅದು ಹೇಗಿದೆ ಎಲ್ಲೋ ಒಂದ್ ಕಡೆ ದೇವರವನ್ನ ಕಾಪಾಡ್ತಾ ಇದ್ರು ನಿಜವಾದ ದೇವ್ರ ಮಕ್ಕಳು ಅಲ್ಪ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಷ್ಟಗಳನ್ನ ಅನುಭವಿಸ್ಕೊಂಡು ಇಂತಹ ಸತ್ಯಗಳನ್ನ ಕೇಳ್ದೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಈ ಆಂಟಿಕ್ರೈಸ್ಟ್ ಕ್ರೈಸ್ಟ್ ಪೋಪಸ್ ಸಿಸ್ಟಮ್ ಇದೆಯಲ್ಲ ಅದು ತುಂಬಾ ದೊಡ್ಡದಾಗಿ ಹಾಗೇನಾಯ್ತು ಬೆಳೀತು ಅಲ್ವಾ ಅದನ್ನೇ ಒಂದು ವಿಷಯನ ನಾವು ಕಂಟಿನ್ಯೂ ಮಾಡೋಣ ಆ ಅದರ ಪೂರ್ಣ ಪರೀಕ್ಷೆಯನ್ನು ಬಿಟ್ಟು ಬಿಡುತ್ತೇವೆ ಅಂತ ಈ ಪ್ರಾಣಾಂತಿಕವಾದ ದೈವ ದೂಷಣದಿಂದ ಕಂಟಿನ್ಯೂ ಮಾಡಿ ಈ ಪ್ರಾಣಾಂತಿಕವಾದ ದೈವ ದೋಷಣೆ ತಪ್ಪಿನ ಪರಿ ಪರಿಚಯಕ್ಕಾಗಿ ದೇವರು ಈ ಪದ್ಧತಿಯನ್ನು ಅಸಹ್ಯತೆ ಎಂದು ಕರೆಯುತ್ತಾನೆ ಅದರ ನಂತರದಲ್ಲಿ ಅಧಿಕಾರಕ್ಕೆ ಹೇಳುವುದನ್ನು ಇಲ್ಲಿ ಅಸಹ್ಯಕರವಾದ ಸ್ಥಾಪನೆಯಿಂದ ನಾಶಗೊಳಿಸುವುದು ಎಂದು ಉಲ್ಲೇಖಿಸಲಾಗಿದೆ ಈ ಹೆಸರನ್ನು ಕೋಪನ ಅಧಿಕಾರವು ಎಷ್ಟು ಚೆನ್ನಾಗಿ ಗಳಿಸಿಕೊಂಡಿದೆ ಮತ್ತು ಅದರ ವಿನಾಶಕಾರಕ ಪ್ರಭಾವವು ಎಷ್ಟರ ಮಟ್ಟಿಗೆ ಭಂಗಪಡಿಸುವಂತದ್ದಾದ್ದು ಎಂಬುದು ಕತ್ತಲೆಯ ಯುಗದ ಚರಿತ್ರೆಯು ಉತ್ತಮವಾಗಿ ಪ್ರಮಾಣಿ ಪ್ರಮಾಣೀಕರಿಸಿದೆ ಅದರ ಕ್ಷಣಿಕ ದರ್ಶನವನ್ನು ಮಾತ್ರವೇ ನಾವು ಇದರ ಮುಂಚಿನ ಅಧ್ಯಾಯದಲ್ಲಿ ನೀಡಿದ್ದೇವೆ ಅಲ್ವಾ ನೋಡ್ಬೇಕಾದ್ರೆ ಅಲ್ಲಿರುವಂತ ಒಂದು ಒಂದು ವಿಷಯ ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಪ್ರಾಣಾಂತಿಕವಾದ ದೈವ ದೂಷಣ ಅಲ್ವಾ ನೋಡಿ ಅಂದ್ರೆ ಏನಿದ್ರ ಅರ್ಥ ಏನಪ್ಪಾ ಅಂದ್ರೆ ಆ ದೇವದೂಷಣ ಮಾಡುವಂತ ಒಂದು ಕೆಲ್ಸ ಏನಿದೆ ಅಂದ್ರೆ ದೇವರ ದೃಷ್ಟಿಯಲ್ಲಿ ಆ ಸಾವಿಗೆ ಕಾರಣಂತ ಅಂದ್ರೆ ನೀವ್ ಮಾಡುವಂತ ದೇವದೂಷಣ ಅಂದ್ರೆ ನಿಮ್ನ ಸಾಯಿಸಿ ಬಿಡಬೇಕು ಅನ್ನೋಂತ ರೀತಿಲಿ ಇರುತ್ತೆ ನೋಡ್ರಿ ಆ ಅಷ್ಟು ಅಸಹ್ಯವಾಗಿ ದೇವ್ರ ಮುಂದೆ ಇರೋಂತ ಅದಕ್ಕೆ ದೇವ್ರ ಏನ್ ಮಾಡಿದ್ರು ಅಂದ್ರೆ ನೀವು ಈ ತರ ಕೆಲಸ ಮಾಡ್ತೀರ ನೋಡಿ ನೀವು ನೋಡ್ಬೋದು ಮೊದಲನೇ ಲೋಕ ದೇವ್ರು ಕೋಪಗೊಂಡು ಸಿಟ್ಟುಕೊಂಡು ಅಲ್ಲಿ ಸಾಯಿಸಿದ್ರು ಸಂಹಾರ ಮಾಡಿದ್ರೆ ರಾಕ್ಷಸನ ಸಂಹಾರ ಮಾಡ ಕಾರಣ ಏನಪ್ಪಾ ಅಂದ್ರೆ ದೇವರ ಕೋಪ ಇತ್ತು ಆ ಕೋಪಕ್ಕೆ ಕಾರಣ ಏನಪ್ಪ ಅಂದ್ರೆ ದೇವರ ನೀತಿ ದೇವರ ನೀತಿ ಏನ್ ಹೇಳ್ತಾ ಇದೆ ಅಂದ್ರೆ ದೇವರಿಗೆ ಇಡಿಸದೇ ಇರುವಂತ ಒಂದು ಸಂತತಿಯಲ್ಲಿ ಬೆಳಿತಾ ಇದೆ ಆ ಸಂತತಿಯಿಂದ ಇಡೀ ನೋಶ ಇಡೀ ಲೋಕ ನಾಶವಾಗುತ್ತೆ ಜೊತೆಗೆ ಮಾನವ ಸಂತತಿ ಹಾಲ್ ಮಾಡ್ಕೊಳ್ತಾರೆ ತಮ್ಮ ಗುಣಗಳನ್ನ ತಮ್ಮ ಜೀವವನ್ನ ಹಾಲ್ ಮಾಡ್ಕೊಳ್ತಾರೆ ಅಂತ ದೇವರ ಅದಕ್ಕೆ ಎಂಡ್ ಮಾಡುದು ಯಾವಾಗ ಮೊದಲಿನ ಅಂದ್ರೆ ದೇವ್ರಿಗೆ ಅದು ಅಸಹ್ಯವಾಗಿದೆ ಕೆಲಸ್ತಾ ಇದೆಯಾ ವಾಯ್ಸ್ ಕೇಳಿಸ್ತಾ ಇದ್ಯಾ ಕೇಳಿಸ್ತಾ ಇದೇವರಿಗೆ ಅಸಹ್ಯವಾಗಿತ್ತು ಅದೇ ರೀತಿ ಇವಾಗ ಏನಾಯ್ತು ಅಂದ್ರೆ ನೋಡ್ರಿ ಯಾವಾಗ ಮೊದಲನೇ ಲೋಕದಲ್ಲಿ ದೇವರಿಗೆ ಇಡಿಸ್ತಿರೋ ಕೆಲವೊಂದು ವಿಷಯಗಳು ನಡೆಯತೋ ಹಾಗೆ ಆ ಅವತ್ತು ದೇವ ದೂತ್ರರು ಬಂದು ಪಾಪ ಮಾಡಿದ್ರು ಆದ್ರೆ ಈಗ ದೇವರ ಮಕ್ಕಳು ಕ್ರೈಸ್ತರೇ ಮಾಡ್ತಾ ಇದ್ದಾರೆ ಯೋಚನೆ ಮಾಡ್ತೀರಿ ಅಲ್ವಾ ಕ್ರೈಸ್ತರು ಕ್ರಿಸ್ತನ ನೀತಿಯನ್ನ ಕೈಲಿ ಇಟ್ಕೊಂಡಿರೋರು ಕ್ರಿಸ್ತನ ಆಜ್ಞೆಗಳನ್ನು ಹೊಂದಿರೋರು ಆ ಸತ್ಯವನ್ನ ಪರಿಪಾಲನೆ ಮಾಡೋಕೆ ಅಂತ ಕರೆಯಲ್ಪಟ್ಟವರು ಇಂತಹ ಕ್ರೈಸ್ತರ ಮಧ್ಯದಲ್ಲೇ ದೇವರಿಗೆ ಅಸಹ್ಯವಾದಂತ ಕೆಲಸ ನಡೀತಾ ಇದು ನಡೀತಾ ಇದೆ ಸೊ ಯಾವ ರೀತಿಯ ಅಸಹ್ಯವಾದ ಕೆಲಸ ಇತ್ತು ಅಂದ್ರೆ ಮುಖ್ಯವಾಗಿ ಅಲ್ವಾ ದೇವ್ರ ಮಕ್ಕಳು ಇಲ್ಲಿ ದೇವ ದೂಷಣೆ ದೇವ ದೂಷಣೆ ಅಂದ್ರೆ ಯಾವ್ದೆಲ್ಲ ದೇವರು ಹೇಳಿದ್ರು ಕ್ರಿಸ್ತನ ಕೃತಿ ಸವರ ಸರಿ ಒಂದೇ ಒಂದು ಸತ್ಯ ಒಂದೇ ಒಂದು ಈ ಸತ್ಯಕ್ಕೆ ಈ ಮೂರು ಇಡೀ ಇದಕ್ಕೆ ಸ್ವಲ್ಪ ಹುಲಿ ಮಿಕ್ಸ್ ಆದ್ರೆ ಏನಾಯ್ತು ಎಲ್ಲವನ್ನ ಕೆಡಕ್ಕೆ ಶುರು ಆಗ್ತಿದೆ ಈಗ ಕೆಟ್ಟೋಗ್ತಾ ಇದೆ ನಂಬಿಕೆ ಆ ನಮ್ಮ ನಂಬಿಕೆ ವಿಶ್ವಾಸ ಪ್ರೀತಿ ಇದೆಯಲ್ಲ ಆ ಇದಕ್ಕೆ ಏನಾಯ್ತು ಅಂದ್ರೆ ಸ್ವಲ್ಪ ಹುಲಿ ಮಿಕ್ಸ್ ಆಗ್ತಿದೆ ಎಲ್ಲೇನಾಗ್ತಿದೆ ಎಲ್ಲ ಏನ ಕೆಟ್ಟೋಗ್ತಾ ಇದೆ ಸ್ವಲ್ಪನೇ ಮಿಕ್ಸ್ ಆಗಿರೋದು ಜಾಸ್ತಿ ಮಿಕ್ಸ್ ಆಗಿಲ್ಲ ಒಂದು ಮಾಸ್ನ ಒಂದು ಚೇಂಜ್ ಮಾಡೋದ್ರಿಂದ ಏನೆಲ್ಲ ಚೇಂಜ್ ಆಗುತ್ತೆ ಯೋಚನೆ ಮಾಡಿದಿರಾ ದೇವನ್ ಮಾಸ್ನ ಚೇಂಜ್ ಮಾಡೋದು ಏನೆಲ್ಲ ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ಏನೆಲ್ಲ ಇರುತ್ತೆ ಹಾಗಾಗಿ ಕಂಪ್ಲೀಟ್ ಏನಾಯ್ತು ಸತ್ಯನೇ ಚೇಂಜ್ ಆಯ್ತು ಕಂಪ್ಲೀಟ್ ಸತ್ಯ ಚೇಂಜ್ ಆದ್ಮೇಲೆ ಈಗ ಅವ್ರನ್ನ ದೇವರು ನೀವು ನನ್ನ ಮಕ್ಕಳು ನೀವು ನನ್ನ ಜೊತೆ ಒಡಂಬಡಿಕೆ ಮಾಡಿಕೊಂಡ್ರು ಅಂತ ಕರೀತಾರ ಕರೀಕಾಗುತ್ತಾ ನಾವು ಬೇಕಾದ್ರೆ ಕ್ರೈಸ್ತರ ಹತ್ರ ಹೆಸರು ಇಳ್ಕೊಂಡು ತಿರುಗ್ಬಹುದು ಕರೆಕ್ಟ್ ಅಲ್ವಾ ನಾವು ಬೇಕಾರೆ ಏನ್ ಮಾಡ್ಬೋದು ನಾನು ಕೂಡ ಕ್ರಿಶ್ಚಿಯನ್ಸ್ ನಾನು ಕೂಡ ದೇವ್ರನ್ನ ಬಲ್ಲವನಾಗಿದ್ದೀನಿ ನಾನು ಕ್ರಿಸ್ತನ ಹಿಂಬಾಲಕನಾಗಿದ್ದೀನಿ ಅಂತ ನಾವು ಬೇಕಾದ್ರೆ ಹೇಳ್ಕೊಂಡು ತಿರುಗ್ಬಹುದು ದೇವ್ರ ಅಕ್ಸೆಪ್ಟ್ ಮಾಡ್ತಾರ ಅದಿಕ್ಕೆ ದೇವ್ರ ಏನ್ ಮಾಡಿದ್ರು ಹಾಳು ಮಾಡುವಂತ ಅಸಹ್ಯ ಅಂತ ಇದನ್ನೇ ಏನನ್ನ ಹಾಳು ಮಾಡ್ತು ಸತ್ಯವನ್ನ ಹಾಳ್ ಮಾಡ್ಬಿಟ್ರು ಅವ್ರು ಮಾಡುವಂತ ಕೃತ್ಯ ದೇವರ ದೃಷ್ಟಿಲಿ ಅಸಹ್ಯವಾಗ್ಬೋದು ಒಟ್ಟೋಯ್ತಾ ಅಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸೌರ ಸೌರ ಕರ್ತನಾದ ಯೋಜ ಕ್ರಿಸ್ತನ್ ಬಂದ್ರು ಭೂಮಿಗೆ ಬಂದು ತಮ್ಮ ಜೀವವನ್ನು ಕೊಟ್ರು ಆ ವಿಮೋಚನೆ ಬಲಿಯಾಗಿ ಕೊಟ್ರು

ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ ನಿಮ್ಮನ್ನು ಕ್ರಿಸ್ತನ್ ಎಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾರ್ಥಿವ್ರತ ಬಿಟ್ಟು ಕೆಟ್ಟು ಹೋದೀತಿ ನೋಡ್ರಿ ಅಪ್ಪೋ ಸ್ವಲ್ಪ ಅಲ್ವಾ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೆ ಬಂದು ತನ್ನ ಜೀವನ ಕೊಟ್ಟ ಮೇಲೆ ಅಲ್ಲಿಂದ ಸಾವಿರ ವರ್ಷ ಆಳ್ವಿಕೆ ಶುರುವಾಗೋದಿಕ್ಕೆ ಇಡೀ ಲೋಕವನ್ನ ಮತ್ತೆ ತೆಗೆದುಕೋ ಇಡೀ ದೇವರ ಸನ್ನಿಧಿ ಇಳಿಸ್ಬೇಕಂದ್ರೆ ತುಂಬಾ ಮುಖ್ಯವಾದಂತ ಒಂದು ಭಾಗ ನಡೀಬೇಕು ಏನಪ್ಪಾ ಅಂದ್ರೆ ಈ ಭೂಮಿಯಲ್ಲಿ ಒಂದಲ್ಲ ಎರಡಲ್ಲ ಒಂದು ಲಕ್ಷ ನಲತ್ನಾಲ್ಕು ಏಸು ಕ್ರಿಸ್ತನ್ನ ಉಂಟು ಮಾಡ್ಬೇಕು ಅಲ್ವಾ ಈ ಒಂದು ಲಕ್ಷ ಸಾವಿರ ಅಷ್ಟು ಜನರ ಒಂದು ಅಂದ್ರೆ ನಾವು ಅವ್ರನ್ನ ಮಾಡ್ಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಅಷ್ಟು ಜನರು ದೇವರ ದಾರಿ ನಡಿಬೇಕಾದ್ರೆ ಸೈತನ ಕುಯಿಕ್ತಿ ಹೇಗಿತ್ತು ಅತನ ಪ್ಲಾನ್ ಹೇಗಿತ್ತು ಅದನ್ನೇ ಅಲ್ಲಿ ಅಪ್ಪೋ ಸ್ವಲ್ಪ ಮಾತಾಡ್ತಾರೆ ನಿಮ್ಮ ಮನಸ್ಸು ಕ್ರಿಸ್ತನಿಂದ ಗಳಿತು ಸರ್ಪು ಹೇಗೆ ಅವಳನ್ನು ವಂಚನೆ ಮಾಡಿದ್ಲು ಹಾ ಅಂಚೆ ವಂಚನೆ ಮಾಡ್ತೋ ಹಾಗೆ ನಿಮ್ಮ ಮನಸ್ಸು ಕೂಡ ಏನಾಗುತ್ತೆ ದೇವರಿಂದ ಕ್ರಿಸ್ತನಿಂದ ಆಗಲುತ್ತೆ ಅಂತ ಭಯ ಇದೆ ಅದೇ ಒಂದು ಕರಿಲಿ ನಡೀತಾರ ಏನಾಯ್ತು ಎಲ್ಲರ ಮನಸ್ಸು ಆ ನಿಜವಾದ ಸಭೆನ ಹೇಗಾದ್ರೂ ಅದನ್ನ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಸಾವಿರ ವರ್ಷ ಆಳ್ವಿಕಿನ ಆರಂಭಿಸಿ ಇಡೀ ಲೋಕಕ್ಕೆ ರಕ್ಷಣೆ ಕೊಡೋಣ ಅಂದ್ರೆ ಹಾಳು ಮಾಡುವಂತಹ ಅಸಹ್ಯ ವಸ್ತು ಬಂದು ಎಲ್ಲವನ್ನ ಹಾಳು ಮಾಡ್ತಾ ಇದೆ ಸೊ ದೇವರಿಗೆ ದೇವರಿಗೆ ಎಷ್ಟಿರ್ಬೋದು ಅಲ್ವಾ ಅದನ್ನ ನೋಡಿ ದೇವ್ರ ಮನಸ್ಸಿ ಮಾಡಿದ್ರೆ ಏನ್ ಮಾಡ್ಬೋದು ಅಲ್ಲೇ ಕೂಡ ಮೊದಲನೇ ಲೋಕದಲ್ಲಿ ನಾಶ ಮಾಡಿದಾಗ ನಾಶ ಮಾಡಿರ್ಬಹುದು ಬಟ್ ಮಾಡಿಲ್ಲ ಪ್ರೀತಿಯ ಪಿಸ್ತನಲ್ಲಿ ಇಲ್ಲ ಅದನ್ನೇ ನಾವಿಲ್ಲಿ ಅರ್ಥ ಮಾಡಿ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಎರಡು ವಿಷಯ ಇದೆ ಮೊದಲು ಸಭೆ ಪ್ರಿಪೇರ್ ಆಗ್ಬೇಕು ಅಲ್ವಾ ಸಭೆ ಇನ್ನ ಮಗು ಅಂತದಲ್ಲಿದೆ ಸಭೆನ ಆ ಒಂದು ಬೆಳವಣಿಗೆ ಹಂತದಲ್ಲಿದೆ ಅದು ಮುಗಿದೆ ದೇವ್ರು ಏನು ಮಾಡಂಗಿಲ್ಲ ಆದ್ರೂ ಕೂಡ ದೇವರ ಜ್ಞಾನಿಕ ವಿರುದ್ಧವಾಗಿ ಏನು ನಡಿತಾ ಇಲ್ಲ ಬಿಡಿತಲ್ಲ ದೇವ್ ಮೊದಲೇ ಇದೆ ನಡೀತಾರೋ ನೋಡಿ ಇಲ್ಲಿ ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ದಾನಿಲ್ ನಂದನೆ ಅಧ್ಯಾಯ ಆದ್ರೆ ನಾವು ನೋಡ್ತಿರುವಂತಹ ಚರಿತ್ರೆ ಏನಪ್ಪಾ ಅಂದ್ರೆ ನಿಜವಾಗ್ಲೂ ನಡೀತಿರುವಂತ ಚರಿತ್ರೆ ದೇವ್ರ ಮೊದಲೇ ಗೊತ್ತಿತ್ತು ಇದೇ ನಡೀತಾ ದೇವ್ರ ಮೊದಲೇ ಏನ್ ಮಾಡಿದ್ರ ಅದನ್ನ ತಿಳಿಸಿದ್ರ ಕೂಡ ಆದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಆ ಸಭೆ ದೇವರನ್ನ ಬಿಟ್ಟು ಈ ತ ಇಂತಹ ಒಂದು ತಪ್ಪಾದ ಬೋಧನೆಗಳಿಗೆ ಅಲ್ಲಿದ್ದವರು ಕೆಲವೊಂದು ಅಧಿಕಾರ ವರ್ಗದವರು ಅವ್ರನ್ನ ತಪ್ಪಾದ ದರಿ ನಡೆಸ್ಬೇಕಾದ್ರೆ ದೇವರಿಗೆ ಎಷ್ಟು ಕಷ್ಟವಾಗಿರ್ಬೋದು ಅಲ್ವಾ ಕಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ದೇವರು ಇಲ್ಲಿ ನಡೆಯುವಂತ ಪ್ರತಿಯೊಂದು ವಿಷವನ್ನ ಏನ್ ಮಾಡ್ತಿದ್ರು ನೋಡಿ ಅಸಹ್ಯ ಪಡ್ತಾ ಇದ್ರು ಅದಕ್ಕೆ ಅದನ್ನ ಹಾಳು ಮಾಡುವಂತ ಅಸಹ್ಯ ಅಂತ ಹೇಳ್ತಾರೆ ಆದ್ರೆ ಈ ಪೋಪಸ್ ಸಿಸ್ಟಮ್ ಏನ್ ಅಂದ್ರೆ ಇದೆಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇದ್ರೆ ಪ್ಲಾನ್ ಅಂದ್ರೆ ಹೆಂಗೆ ಈ ರೀತಿ ಮಾಡಿದ್ರನೇ ನಮ್ಗೆ ಈ ತರ ಆಗೋದು ಈ ತರ ಮಾಡಿದ್ರೆ ನಮ್ ಅಧಿಕಾರಕ್ಕೆ ನಾವ್ ಇರಕ್ಕಾಗುತ್ತೆ ನಾವ್ ಅಧಿಕಾರದಲ್ಲಿ ಇರ್ಬೇಕು ಇದನ್ನೆಲ್ಲ ಮಾಡ್ಲೇಬೇಕು ನಮ್ಮ ಮುಂದೆ ಎರಡು ವಿಷಯ ಇದೆ ಸತ್ಯಕ್ಕೆ ಕಿವಿಗೊಡದ ಇಲ್ಲ ನಮ್ಮ ಅಧಿಕಾರವನ್ನ ಅಂತ ಅವ್ರಿಗೆ ಯಾವ್ದು ಶ್ರೇಷ್ಠವಾಗಿ ಕಾಣಿಸ್ಕೊಳ್ತು ಅಂದ್ರೆ ಅಧಿಕಾರವನ್ನ ಬಿಟ್ಕೊಡಲ್ಲ ನಾನು ಸತ್ಯವನ್ನ ಬೇಕಾದ್ರೆ ಬಿಟ್ಕೊಡ್ತೀನಿ ಅದಕ್ಕೆ ಸತ್ಯ ಯಾವಾಗ ಇಲ್ಲದೆ ಹೋಯ್ತು ಒಂದು ಯುಗಕ್ಕೆ ಏನಂತ ಹೆಸರು ಏನಂತ ಹೆಸರು ಬಂತು ಗೊತ್ತಿದ್ಯಾ ಕತ್ತಲೆಯ ಈಗ ಡಾರ್ಕ್ ಏಜಸ್ ಕತ್ತಲೆ ಬೆಲಿಕ್ಕಿಲ್ಲ ಸತ್ಯ ಇಲ್ಲ ಡಾರ್ಕ್ ನೀವು ಸ್ಟಡಿ ಮಾಡ್ಬೇಕಾದ್ರೆ ಕ್ರಿಸ್ಲಿಪಿ ತೇಸ ಡಾರ್ಕ್ ಏಜಸ್ ನ ಇವತ್ತು ನಮ್ಮ ಚರಿತ್ರ ಪುಸ್ತಕದಲ್ಲಿ ಸೋಷಿಯಲ್ ಬುಕ್ ಅಲ್ಲಿ ಹಿಸ್ಟ್ರಿ ಬುಕ್ ಅಲ್ಲಿ ಎಲ್ಲ ಬರುತ್ತೆ ಆದ್ರೆ ಡಾರ್ಕ್ ಏಜಸ್ ಅನ್ನುವಂಥದ್ದು ಬೇರೆ ಏನೂ ಅಲ್ಲ ಅದು ಸಂಪೂರ್ಣವಾಗಿ ಆಂಟಿ ಕ್ರೇಜ್ ಪೀರಿಯಡ್ ಓಕೆನಾ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಅದು ಆಂಟಿ ಕ್ರೈಸ್ಟ್ ಪೀರಿಯಡ್ ಅಷ್ಟೇ ಈ ಪೋಪು ಸಿಸ್ಟಮ್ ನ ಆಳ್ವಿಕೆನೆ ಡಾರ್ ಕೇಜಸ್ ಅದಕ್ಕೆ ಇವತ್ತು ನಾವು ಏಸುಕಿಸ್ತಾರ ನಂತರ ನಾವೇನೋ ಚರಿತ್ರನ ಇಡೀ ಪ್ರಪಂಚದ ವಿಶ್ವ ಚರಿತ್ರನ ಸ್ಟಡಿ ಮಾಡ್ಬೇಕಾದ್ರೆ ಅದರಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮೇಲಿರೋದೇನಪ್ಪಾ ಅಂದ್ರೆ ಬೇರೆ ಚರ್ಚಿಸ್ಟಿನ ಬೇರೆ ಏನಿಲ್ಲ ಅಂದ್ರೆ ಏನರ್ಥ ಯಾಕೆಂದ್ರೆ ಪೋಪ್ ಇಡೀ ಲೋಕ ಆಳ್ವಿಕೆ ಮಾಡಿದ್ರಲ್ಲ ಬೇರೆ ಯಾವ ಚರಿತ್ರೆ ಓದ್ತೀರಾ ನೀವು ಅದನ್ನೇ ನಾವು ಓದ್ತೀವಿ ಬೇರೆ ಿದೆ ಆ ಯುರೋಪಿಯನ್ ಕಂಟ್ರಿ ಪೂರ್ತಿ ನಾವು ಪೋಪಸ್ ಸಿಸ್ಟಮ್ ಅದ್ರಿಂದ ಏನ್ ಮಾಡಿದ್ರು ಯುಟಿಲೈಸ್ ಮಾಡ್ಕೊಂಡ್ರು ಮಾಡ್ಕೊಂಡು ಏನ್ ಮಾಡಿದ್ರು ಇದನ್ನ ತಮ್ಮ ಒಂದು ಆ ತಮ್ಮ ಒಂದು ಅಧಿಕಾರಕ್ಕೆ ಸರಿಯಾಗಿ ಯಾವ ರೀತಿ ಇತ್ತೋ ಆ ರೀತಿ ಮಾಡಿ ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿ ನಡ್ಕೊಂಡ್ರು ಅಂತ ವಿಷಯವನ್ನ ಇಲ್ಲಿ ಕಂಟಿನ್ಯೂ ಮಾಡೋಣ ಬೇರೆ ಮೂವತ್ತೆರಡು ನಿಬಂಧನಾ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು ದೇವರ ನಿಬಂಧನೆಗಳಂತೆ ನಡೆಯಲು ಸಂತೋ ಸೋತು ಹೋದ ಸಭೆಯಲ್ಲಿರುವವರು ಸುಲಭವಾಗಿ ನಯ ನುಡಿಗಳಿಗೆ ಬಲಿಬಿದ್ದು ಕೋಪನ ಶ್ರೇಣಿ ವ್ಯವಸ್ಥೆಯ ಬಿರುದು ಬಾವಲಿ ಮುಂತಾದವುಗಳ ಪ್ರಭಾವಕ್ಕೆ ಮಾರು ಹೋಗುತ್ತಾರೆ ಕೆಲವರು ತಪ್ಪುಗಳಿಗೆ ಬಲಿಯಾದರೂ ಎಲ್ಲರೂ ಅಲ್ಲ ಎಂದು ನಾವು ಓದುತ್ತೇವೆ ಆದರೆ ತಮ್ಮ ದೇವರು ಬಲವುಳ್ಳ ಆತನು ಧೀರತ್ವದಿಂದ ನಿಭಾಯಿಸುತ್ತಾನೆ ಎಂದು ತಿಳಿದ ಜನರು ತಮ್ಮ ತಿಳುವಳಿಕೆಯನ್ನು ಅನೇಕರಿಗೆ ತಿಳಿಸುತ್ತಾರೆ ಈ ರೀತಿಯಲ್ಲಿ ಸಭೆಯು ದಾನಿಯಲ್ಲ ಎಂಟು ಹನ್ನೊಂದರಿಂದ ಹದಿನಾಲ್ಕರಲ್ಲಿ ವಿವರಿಸಿರುವಂತೆ ಪವಿತ್ರಾಲಯ ಮತ್ತು ದೇವಭಕ್ತ ಗಣ ಎಂಬ ಎರಡು ಗುರುತಿಸಲ್ಪಟ್ಟ ಗುಂಪುಗಳಾಗಿ ವಿಭಜನೆಗೊಂಡಿವೆ ಎಂದು ತೋರಿಸಲಾಗಿದೆ ಒಂದು ವರ್ಗವು ಈ ಲೋಕದ ಹೊಗಳಿಕೆಗಳಿಂದ ಕೂಡಿದ ಗೌರವದಿಂದ ಪ್ರಸ್ತವಾಗಿದೆ ಮತ್ತು ದೇವರ ನಿಬಂಧನೆಗಳನ್ನು ಉಲ್ಲಂಘಿಸಿದೆ ಅದೇ ಸಮಯದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ನಾವು ವಾಕ್ಯ ಮೂವತ್ತೆರಡನೇ ವಾಕ್ಯ ಓದನ ದಾನಿ ಹನ್ನ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ಹಾಳು ಮಾಡುವ ಅಸಹ್ಯ ವಸ್ತುವನ್ನು ಪ್ರತಿಷ್ಠಿಸುವುದು ಅವನ ನುಡಿಗಳಿಂದ ಕೆಟ್ಟು ಹೋಗುವರು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು ಇಲ್ಲಿ ಏನು ಬರ್ತಾ ಇದೆ ಅಂದ್ರೆ ನೋಡ್ಬೇಕಾದ್ರೆ ಆ ಕೆ ಜೆ ವರ್ಷ ನೋಡ್ಬೇಕಾದ್ರೆ ಒಡಂಬಡಿಕೆಗೆ ವಿರುದ್ಧವಾಗಿ ಕೆಟ್ಟವರಾಗಿ ನಡೆ ನಡೆಯುವವರನ್ನು ವ್ಯರ್ಥವಾದ ಮಾತುಗಳಿಂದ ಕೆಡಿಸುವನು ಆದರೆ ತಮ್ಮ ದೇವರನ್ನು ಅರಿಯುವ ಜನರು ದೃಢವಾಗಿ ಕೃತಾರ್ಥರಾಗುವರು ಅಲ್ವಾ ಸೊ ಇಲ್ಲಿ ನಿಮ್ಮ ಬಿ ಎಸ್ ಸಿ ವರ್ಷನ್ ಇದೆ ಇದಿಲ್ಲ ಈಗ ಓದಿದ್ರೆ ಒಂದೊಂದ್ಸರಿ ಅದನ್ನು ಓದಿ ಹಾಳು ಮಾಡುವ ಅಸಹ್ಯ ವಸ್ತುವನ್ನು ಪ್ರತಿಷ್ಠಿಸುವುದು ನಿಬಂಧನ ದ್ರೋಹಿಗಳು ಅವನ ನಯನುಡಿಗಳಿಂದ ಕೆಟ್ಟು ಹೋಗುವರು ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು ಹೌದಾ ಇದು ಮೂವತ್ತೆರಡನೇ ವಾಕ್ಯ ಸೊ ಮೂವತ್ತೆರಡನೇ ಒಂದು ವಾಕ್ಯದ ಪ್ರಕಾರ ಏನಾಗುತ್ತೆ ಆ ಒಂದು ಆ ಹಾಲು ಮಾಡುವಂತ ಅಸಹ್ಯ ಇವಾಗಿ ನೋಡ್ಬೇಕಾದ್ರೆ ಅಲ್ಲಿ ನಾವು ಆ ಒಂದು ಪಿಕ್ಚರ್ ನಾವು ನೋಡ್ಬಹುದು ಇವಾಗಿ ಆ ಒಂದು ಆಂಟಿಗ್ರೆ ಸಿಸ್ಟಮ್ಗೆ ಇರುವಂತ ಒಂದು ಪಿಕ್ಚರ್ ಇದೆಯಲ್ಲ ಒಂದು ಮೃಗ ಮೃಗದ ಪಿಕ್ಚರ್ ಏನ್ ಬರುತ್ತೆ ಆ ಕೊಂಬೆ ನಮ್ಗೆ ಆ ಪಿಕ್ಚರೇ ಬೇಡ ಆ ಒಂದು ಸಂಪೂರ್ಣ ಪ್ರಾಣಿ ಬಗ್ಗೆ ಬೇಡ ಆ ಕೊಂಬು ಒಂದೇ ಸಾಕು ಅದರಲ್ಲಿ ಎರಡು ವಿಷಯ ಇದು ಒಂದು ಕಣ್ಣು ಮತ್ತೆ ಬಾಯಿ ನೋಡಿ ಬಾಯಿ ಏನಪ್ಪಾ ಅಂದ್ರೆ ಎಂಥವರ ಮನಸ್ಸು ಕೂಡ ಚೇಂಜ್ ಮಾಡಕ್ಕಾಗುತ್ತೆ ಯಾರು ಕೂಡ ಈಸಿಯಾಗಿ ಅವ್ರ ನ ಚೇಂಜ್ ಮಾಡಬಹುದು ಇಷ್ಟ ಪ್ರೀತಿ ಸೌರ ಸೌರ ಯೋಚನೆ ಮಾಡ್ರಿ ನಾವೆಲ್ಲರೂ ಹೆಸರು ಕ್ರೈಸ್ತರಿಂದ ಆಲ್ಮೋಸ್ಟ್ ಎಲ್ರು ನೈಂಟಿ ಪರ್ಸೆಂಟ್ ಎಲ್ರು ಅಲ್ಲೇ ಅಲ್ಲಿಂದ ಬಂದಿರೋದು ಎಲ್ಲ ಡೈರೆಕ್ಟ್ ಆಗಿ ಬಯಸ್ಟ್ ಆಗಿರೋ ನಾವ್ ಯಾರು ಇಲ್ಲ ಅಲ್ವಾ ಆಗಿಂದ ಬಂದಿರೋ ನಮ್ಗೆ ಫಸ್ಟ್ ಫಸ್ಟ್ ಅಂದ್ರೆ ಯಶ್ ಹತ್ರ ಬರ್ಬೇಕಾದ್ರೆ ಅಲ್ಲಿ ಅಲ್ಲಿ ಮಾತಾಡೋ ವಿಷಯಗಳು ಹೆಂಗಿತ್ತು ಏನಾದ್ರು ತಪ್ಪು ಕಾಣಿಸ್ಕೊಂತ ನಮ್ಗೆ ಏನು ಕಾಣಿಸ್ಕೊಡಿಲ್ಲ ಕರೆಕ್ಟ್ ಇದೆ ನಮ್ಗೆ ಎಷ್ಟು ಒಳ್ಳೆ ಮಾತಾಡ್ತಾರೆ ಎಷ್ಟು ಒಳ್ಳೆ ಬೋಧನೆ ಅಂತ ಇದ್ರೆ ಎಷ್ಟು ಒಳ್ಳೆ ಸತ್ಯ ಹೇಳ್ತಾ ಇದ್ದಾರೆ ಎಲ್ಲ ಕರೆಕ್ಟ್ ಇತ್ತಲ್ಲ ಬಟ್ ಇವಾಗ ಹೆಂಗಿಸ್ತಾ ಇದೆ ಈ ಸತ್ಯ ಅರ್ಥ ಹೆಂಗ್ ಹೆಂಗಿಸ್ತಾ ಇದೆ ಯೋಚನೆ ಮಾಡಿ ಕೃಷ್ಣ ಸೂರ್ಯರೇ ಇವತ್ತು ನಮ್ಗೆ ಇಷ್ಟು ಸತ್ಯ ಇರೋದ್ರಿಂದ ಡಿಸ್ಟನ್ಸ್ ಗೊತ್ತಾಗ್ತಿದೆ ಬಟ್ ಆವತ್ತಿನ ಕಾಲದಲ್ಲಿ ಹೆಂಗಿದಿರ್ಬೋದು ಜನರ ಮೈಂಡ್ ಎಷ್ಟು ಚೆನ್ನಾಗಿ ಜನರ ಮೈಂಡ್ ನ ಪೋಪೋ ಸಿಸ್ಟಮ್ ಏನಾಗಿದೆ ಚೇಂಜ್ ಮಾಡ್ತಾ ಇತ್ತು ಅಲ್ವಾ ಆ ನಾ ಏನ್ ಎಲ್ರು ಎಂಥ ಎಂತ ನಾಯಿ ಎರಡೇರು ಯೂಸ್ ಮಾಡೋದು ಅವ್ರ ವೆಪನ್ ಏನ್ ಗೊತ್ತ ಒಂದು ಬ್ಲೆಸ್ಸಿಂಗ್ ಇನ್ನೊಂದು ಪನಿಷ್ಮೆಂಟ್ ನಾನು ಹೇಳದ್ ಕೇಳಿದ್ರೆ ನಿಮ್ಗೆ ಇದೆಲ್ಲ ನಡೆಯುತ್ತೆ ಭೂಮಿಯಲ್ಲಿ ಬರಲೋಗದಲ್ಲೆಲ್ಲ ಓಟ ಮುಗಿದ್ಮೇಲೆಲ್ಲ ಅದಕ್ಕೆ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಇದೆಲ್ಲ ಬಂದಿರೋದು ಆಶೀರ್ವಾದ ಅಂತ ತಕ್ಷಣ ಎಲ್ರಿಗೂ ನೆನಪು ಬರೋದು ಭೂಮಿಗೆ ಸಂಬಂಧಪಟ್ಟಂತ ಆಶೀರ್ವಾದ ಬರುತ್ತೆ ಹೊರತು ದೇವರು ಸತ್ಯದಲ್ಲಿರುವಂತ ಆಶೀರ್ವಾದ ಬಗ್ಗೆ ಯಾರು ನೆನಪಿಲ್ಲ ನೀನ್ ಭೂಮಿಯಲ್ಲಿ ಚೆನ್ನಾಗಿರ್ಬೇಕಾ ಇದನ್ ಮಾಡುದು ಇಲ್ಲ ಅಂದ್ರೆ ನರ್ಕಕ್ ಹೋಗ್ತೀಯ ಹೆಂಗಿದೆ ಭಯ ಅಲ್ವಾ ನೋಡಿ ಭೂಮಿಯಲ್ಲಿ ಎಲ್ರ ಮುಂದೆ ಇದೀವಿ ಚೆನ್ನಾಗ್ ಬದುಕ್ಬೇಕಂತ ಆಸೆ ಪಡ್ತಾ ಇದೀವಿ ನಾನು ನೋಡ್ತಾ ಇದೀನಿ ನರ್ಕಣದ ಯಾರು ನೋಡಿಲ್ಲ ಯಾರಾದ್ರೂ ಹೋಗ್ ಬಂದ್ಬಿಟ್ಟು ಇಲ್ಲಿ ನರ್ಕಣದ ಇಲ್ಲ ಅಂತ ತಿಳಿಸ ಗೊತ್ತಾಗುತ್ತೆ ಅವ್ರ ಏನ್ ಹೇಳ್ತಾರೋ ಅದೇ ನಮ್ಗೆ ಯಾಕಂದ್ರೆ ಅವರೇ ದೊಡ್ಡವರು ಅವ್ರು ಬೈಬಲ್ ಓದಿರ್ತಾರೆ ಅವ್ರ ಅದ್ರ ಹೇಳಿದ್ಮೇಲೆ ನಿಜ ಇರುತ್ತೆ ಅನ್ನೋಂತ ರೀತಿಲಿ ಏನಾಯ್ತು ಅಂದ್ರೆ ನಾಯೇ ನುಡಿಗಳು ಅವರ ಮಾತು ಏನಾಯ್ತು ಅಂದ್ರೆ ಎಲ್ರಿಗೂ ಅಟ್ರಾಕ್ಷನ್ ಆಗ್ಬಿಡ್ತು ಎಲ್ರು ಬಿದ್ಬಿಡ್ರಿ ಇನ್ ಕೆಲವ್ರನ್ನ ಬಿಲ್ಸೋದ್ ತುಂಬಾ ಈಸಿ ಬಿಡ್ರಿ ಏನೋ ಅದಕ್ಕೆ ಹೇಳ್ತಾ ಇದ್ರೆ ಅಲ್ಲಿ ನೋಡಿ ಬಿರುದು ಬಾವಳಿ ಅಂತ ಮಾಡಿದ್ರೆ ಏನ್ ಬಾವಳಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ನಮ್ಗೆ ಏನ್ ಟ್ರಾನ್ಸ್ಲೇಷನ್ ಮಾಡಿದರೋ ಗೊತ್ತಿಲ್ಲ ಅಂದ್ರೆ ಬಿರುದು ಗೌರವ ಅಧಿಕಾರಗಳಿಗೆ ಏನಾದಿರು ಅವರು ಅಹ್ ಬಲಿ ಅದ ಕೆಲವ್ರು ಅಲ್ವಾ ಆ ಒಂದು ಪ್ರಭಾವಕ್ಕೆ ಸೋತೋಗ್ಬಿಟ್ರಿ ಹ್ಮ್ ಯಾರಿಗಾದ್ರು ನೋಡಿ ನಮ್ ಸಭೆಗಳಲ್ಲ ಹಂಗೆ ನಮ್ಮ ಹಳೆಯ ಸಭೆಗಳು ನೋಡ್ಬೇಕಾರೆ ನಾವೆಲ್ಲ ಸಭೆಯನ್ನ ಬಿಟ್ಬರ್ಬೇಕಾರೆ ನಮ್ಗೆ ರೆಸ್ಪಾನ್ಸಿಬಲ್ ಕೊಟ್ಬಿಡ್ತಿದ್ರು ನೋಡಿ ನೀನು ನೀನ್ ಈ ಏರಿಯಾಗೆ ನೀನಪ್ಪ ಲೀಡ್ ಮಾಡ್ಬೇಕು ನಿಂಗ ಅಂಡರ್ ಇರುತ್ತೆ ನಮ್ಗೆಲ್ಲ ಒಂದ್ ಏರಿಯಾನ ಡಿವೈಡ್ ಮಾಡ್ಬಿಡಿದ್ರೆ ನನ್ಗೆ ಅವಾಗ ಏನಾಯ್ತು ಅಂದ್ರೆ ನಮ್ಗೆ ಮೈಂಡ್ ನಾನು ಒಂಥರ ಪಾಸ್ಟಿವ್ ಆಗ್ಬಿಟ್ಟಿದಿನಾ ನಾನು ಈಗ ಪಾಸ್ಟಿವ್ ಬಂದ್ಬಿಡಿದ್ದೀನಿ ನನಗೆ ಬಂದ್ಬಿಡುತ್ತೆ ನೋಡಿ ಈ ರೀತಿಯಾದಂತ ಒಂದು ಜವಾಬ್ದಾರಿ ಏನಪ್ಪಾ ಅಂದ್ರೆ ಇದೆಲ್ಲಾ ಟೆಕ್ನಿಕ್ಸ್ ಅಲ್ಲಿಂದ ಬಂದಿರತ್ತೆ ಕೆಲವರಿಗೆ ನಮ್ ವಿರುದ್ಧವಾಗಿ ಮಾಡೋರಿಗೆ ಏನಾದ್ರು ಒಂದು ಅಧಿಕಾರ ಕೊಟ್ಬಿಟ್ರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ ಅದು ಒಂದೇ ಒಳ್ಳೇದಾಗಿದ್ರೆ ಸಂತೋಷ ಮಾಡಣ ತಪ್ಪಾಗಿರೋ ದಾರಿಯಲ್ಲಿ ನಮ್ ಸಿಕ್ಕಿರುವಂತ ಅಧಿಕಾರ ರೆಸ್ಪಾನ್ಸಿಬಿಲಿಗೀಸ್ನ ನಾ ಬರಲ್ಲ ತುಂಬಾ ಕಡೆ ಹೋಗಿ ಸತ್ಯ ಎಲ್ದಾಗ ಎಲ್ಲ ಕೇಳ್ಕೊಳ್ತಾರೆ ಕೊನೆಗೆ ಬರಲ್ಲ ಅವ್ರು ಕೇಳ್ತಾರೆ ಬ್ರದರ್ ನಾನ್ ಚರ್ಚ್ ಅಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದೀನಿ ಬ್ರದರ್ ಹೆಂಗೆ ಬಿಡ್ಬೋದು ಆ ಸ್ಥಾನವನ್ನ ನಾನು ಒಂದು ಅಧಿಕಾರದಲ್ಲಿ ಇದ್ದೀನಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಚರ್ಚ್ ಅಲ್ಲಿ ನನ್ ಕಡೆ ತುಂಬಾ ಜನ ಜವಾಬ್ದಾರಿ ನಾವು ಉಂಡ್ಕೊಂಡಿದ್ದೀನಿ ನಾನು ಯೂತ್ ಪ್ರೆಸಿಡೆಂಟ್ ಆಗಿದ್ದೀನಿ ಬ್ರದರ್ ಈ ರೀತಿ ಮಾತುಗಳನ್ನ ಹೇಳ್ತಾರೆ ಯೋಚನೆ ಮಾಡ್ರಿ ಇದಕ್ಕೆ ತುಂಬಾ ಜನ ಬೀದೋಗ್ತಾರೆ ಇದೇ ಮಾಡಿದ್ದು ಪೋಪ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಈ ರೀತಿ ಎಲ್ಲರನ್ನ ಕೆಲವರನ್ನ ನೈರಡು ಬೀಳ್ಸಿದ್ರು ಕೆಲವರಿಗೆ ಅಧಿಕಾರ ಆಸೆಗಳನ್ನ ತೋರಿಸಿ ಬಿರುದುಗಳನ್ನ ಆಸೆ ತೋರಿಸಿ ಏನ್ ಮಾಡಿದ್ರು ಇದು ಯೋಚನೆ ಮಾಡ್ರಿ ಹ ಒಂದ್ ವ್ಯಕ್ತಿಗೆ ಒಂದ್ ವೈಟ್ ಡ್ರೆಸ್ ಹಾಕಿ ಅವ್ನಿಗೆ ಒಂದ್ ಡ್ರೆಸ್ ಮಾಡ್ಕೊಂಡು ಆ ಅವ್ನು ಅವ್ನು ಆ ವ್ಯಕ್ತಿ ನಡ್ಕೊಂಡ್ ಬಂದಾಗ ಎಲ್ರೂ ಅವ್ನಿಗೆ ಸಲ್ಯೂಟ್ ಹೊಡೆದು ಎಲ್ರೂ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರೆ ಏನ್ ಇರುತ್ತೆ ಅವನ್ಗೆ ಮೈಂಡ್ ಹೆಂಗಿರುತ್ತೆ ಯೋಚನೆ ಮಾಡ್ರಿ ಒಂದು ನೋಡೋರ್ಗೆ ಅನ್ಸುತ್ತೆ ನಾನು ಒಂದ್ಸರಿ ಈ ಪೋಪ್ ತರ ಆಗ್ಬೇಕು ಈ ಬಿಷಪ್ ತರ ಆಗ್ಬೇಕಂತ ಆಸೆ ಬರಲ್ವಾ ಬರುತ್ತೆ ಅಧಿಕಾರ ಆಸೆ ಆ ಹೆಸರು ಬಿರುದು ಗೌರವ ಜನರ ಮುಂದೆ ಒಳ್ಳೆ ಸ್ಥಾನಮಾನ ಇದನ್ನೆಲ್ಲ ಕೊಟ್ಟೇನಾಯ್ತು ಅಂದ್ರೆ ಜನರನ್ನ ಚೇಂಜ್ ಮಾಡಿದ್ರು ಅಲ್ವಾ ಆದ್ರೆ ಎಲ್ರು ಚೇಂಜ್ ಆಗಿಲ್ಲ ಅದನ್ನೇ ನಾವು ನೋಡ್ತಾ ಇದ್ವಿ ಏನಪ್ಪಾ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ಏಳು ಸಭೆ ಕಾಲ ಅಂತ ಹೇಳ್ಬೇಕಾದ್ರೆ ಆ ಏಳು ಸಭೆ ಕಾಲದಲ್ಲೂ ನಿಜವಾಗ್ಲೂ ದೇವ್ರ ಮಕ್ಳು ಹೇಗೆ ಕೊನೆ ಕಾಲದ ಸಭೆಯಲ್ಲಿ ನಾವೆಲ್ಲಾ ಇದೀವೋ ಹಾಗೆ ಆರನೇ ಕಾಲದಲ್ಲ ಸಭೆಯಲ್ಲೂ ಕೂಡ ಈ ಸತ್ಯ ಸಿಕ್ಕಿರೋದು ನಮ್ಗೆ ಈ ಕೊನೆ ಕಾಲದ ಸಭೆ ಅಂತ ನಾವ್ ಏನ್ ಕರಿತಾ ಇದೀವಿ ನಮ್ಗೆ ನಮ್ಮ ಏಳನೇ ದೂತನಾದ ರಸಲ್ ಬ್ರದರ್ ಮೂಲಕ ಸಿಕ್ಕಿರುವಂತ ಸತ್ಯ ಅಲ್ಲಿಂದಿಚ್ಛೆಗೆ ನಾವು ಸೆವೆಂತ್ ಚರ್ಚ್ ಅಂತ ರೆಕಗ್ನೈಸ್ ಮಾಡಲ್ ಆದ್ರೆ ಆರನೇ ಸಭೆಯಲ್ಲಿ ಈ ಸತ್ಯ ಇರಲಿಲ್ಲ ಮಾರ್ಟಿನ್ ಲೂತನ್ನ ಬಂದಿದ್ರು ಅವ್ರ ಮೂಲಕ ಸತ್ಯ ಬಂದಿದ್ರು ಐದನೇ ಸಭೆಯಲ್ಲಿ ಇರ್ಲಿಲ್ಲ ಜಾನ್ ವಿಕ್ಲಿಫ್ ಇರ್ಬೋದು ಪೀಟರ್ ವಾಲ್ಡರ್ ಇರ್ಬೋದು ಇವರೆಲ್ಲ ಆ ಕಾಲದ ಸಭೆಯಲ್ಲಿ ಇದ್ದು ಅವರ ಮೂಲಕ ದೇವ್ರ ಕೆಲವೊಂದು ಸತ್ಯ ಕೊಡ್ತಾ ಇದ್ರು ನೋಡಿ ಇವಾಗ ಎರಡ್ ಕಡೆಯಿಂದನೂ ಬರ್ತಾ ಇದೆ ಒಂದ್ ಕಡೆ ಇಂದ ಕೆಲವೊಂದು ವಿಷಯ ಬರ್ತಾ ಇದೆ ಒಂದ್ ಕಡೆ ಎಲ್ಲೋ ಕಷ್ಟದಲ್ಲಿ ತುಂಬಾ ಬಡತನದಲ್ಲಿ ಇಲ್ಲ ಬೇರೆ ದಾರಿ ಕೆಲವು ನಿಜವಾದ ದೇವ್ರ ಮಕ್ಕಳಿಂದ ಕೆಲವೊಂದು ಸತ್ಯ ಬರ್ತಾ ಇದೆ ಈಗ ಯಾರು ಸತ್ಯಕ್ಕೆ ಕಿವಿಗೊಟ್ರು ಅವರು ಸಪ್ರೇಟ್ ಆಗಿತ್ತು ಅಲ್ವಾ ಯಾವುದೇ ರೆಕಗ್ನೈಸ್ ಆಗ್ಲಿಲ್ಲ ಎಲ್ಲಿದ್ರೆ ನೋಡಿ ನೀವು ಡಾರ್ಕ್ ಕೇಜಸ್ ಇಂದ ನೀವು ಈ ಬಂದ್ರೆ ಅಲ್ಲಿಂದ ತುಂಬಾ ಜನ ಬರ್ತಾರೆ ಹೆಸರು ಅದೆಲ್ಲ ಇವತ್ತು ರೋಮನ್ ಕ್ಯಾಥಿಕ್ ಚರ್ಚ್ಗಳಲ್ಲಿ ಹೆಸರಿದೆ ಸೆಂಟ್ಿಯರ್ ಆ ಸೆಂಟ್ ಬರ್ತಲೋಮಿ ನೋಡಿ ಈ ತರ ತುಂಬಾ ಹೆಸರು ನೋಡ್ಬೋದು ಸೆಂಟ್ ಆಂಥೋನಿ ಇದೆಲ್ಲ ಎಲ್ಲಿದ್ರು ಯಾರು ಇವರಲ್ಲ ಬೈಬಲ್ ಬಂದಿದ್ರ ಇಲ್ಲ ಇವ್ರ ಹೆಸರುಗಳೇ ಬೈಬಲ್ ಸಿಗಲ್ಲ ನಮ್ಗೆ ಯಾಕೆ ಯಾಕಂದ್ರೆ ಇವರೆಲ್ಲಾ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವ್ರು ಅಧಿಕಾರದಲ್ಲಿದ್ದವ್ರು ಅಧಿಕಾರ ವರ್ಗವನ್ನ ಜನ ಪರಿಚಯ ಮಾಡ್ಕೊಂಡ್ರೋ ಅವ್ರನ್ನ ಗುರ್ತಿಸಿದ್ರೆ ಹೊರತು ಈ ನಿಜವಾದ ಸಭೆ ಗುರುತಿಸಲ್ಪಡ್ಲಿಲ್ಲ ಅದಕ್ಕೆ ಅದು ಅಡವಿಗೆ ಹೊಟ್ಟೋಗ್ತು ಅಂತ ನಾವು ಪ್ರಕಟಣೆಯಲ್ಲಿ ಕೂಡ ಓದ್ತೀವಿ ಅಂದ್ರೆ ನಿಜವಾದ ದೇವ್ರ ಮಕ್ಳು ಕೂಡ ಇದ್ರು ಎಲ್ಲೋ ಒಂದ್ ಕಡೆ ದೇವರ ಮಾತಿಗೆ ವಿಧೇರಾಗಿ ಆ ಒನ್ ಲ್ಯಾಕ್ ಅಂಡ್ ಫಾರ್ಟಿ ಫೋರ್ ತೌಸಂಡ್ ಸಭೆಗೆ ಸೆಲೆಕ್ಟ್ ಆಗುವಂತ ಮಕ್ಕಳಿದ್ರು ಅವಾಗ್ಲೂ ಕೂಡ ಅಲ್ಪ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಷ್ಟದಲ್ಲಿ ಇದ್ರು ಇವ್ರು ಹೇಳ್ತಾರೆ ಅದಲ್ಲ ಸುಳ್ಳು ಇದು ನಿಜವಾದ ಸತ್ಯ ಅಲ್ಲ ನಾವು ದೇವ್ರಿಗೆ ಮಾತ್ರ ವಿಧೇರ ಆಗ್ಬೇಕು ಅನ್ಬಿಟ್ಟು ಏನ್ ಸತ್ಯ ಗೊತ್ತಿತ್ತೋ ಆ ಸತ್ಯದಲ್ಲಿ ನಂಬಿಕಸ್ಥರಾಗಿತ್ತು ಅದೇ ಒಂದು ವಿಷಯವನ್ನು ಏನ್ ಮಾಡ್ತಾರೆ ನಾನಿಲ್ಲಿ ಎಂಟನೇ ಅಧ್ಯಾಯ ಹನ್ನೊಂದರಿಂದ ಹದಿನಾಲ್ಕರವರೆಗೂ ಹೇಳ್ತಾರೆ ಓದಿ ಇದಲ್ಲದೆ ಆ ಗಣದ ಅಧಿಪತಿಯನ್ನು ಎದುರಿಸುವಷ್ಟು ಉಬ್ಬಿಕೊಂಡು ನಿತ್ಯ ಹೋಮವನ್ನು ಆತನಿಗೆ ಸಲ್ಲದಂತೆ ಮಾಡಿ ಆತನ ಪವಿತ್ರ ಸ್ಥಾನವನ್ನು ಕೆಡವಿ ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನೀಚತನದಿಂದ ಒಂದು ಸೈ ಒಂದು ಸೈನ್ಯವನ್ನು ಇಳಿಸಿ ಸತ್ಯ ಧರ್ಮವನ್ನು ನೆಲಕ್ಕೆ ದೊಬ್ಬಿ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ವೃದ್ಧಿಗೆ ಬಂತು ಆಗ ಒಬ್ಬ ದೇವದೂತನು ಮಾತಾಡುವುದನ್ನು ಕೇಳಿದನು ಮಾತಾಡುವವನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ ನಿತ್ಯ ಹೋಮವನ್ನು ನಿಲ್ಲಿಸುವುದು ಭಯಂಕರವಾದ ದೇವದ್ರೋಹ ಮಾಡುವುದು ಪವಿತ್ರಾಲಯವನ್ನು ದೇವಭಕ್ತ ಗಣವನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವು ಎಂದು ಪ್ರಶ್ನೆ ಮಾಡಲು ಅವನು ಇವನಿಗೆ ಉದಯಾಸ್ತಮಾನಗಾಳ ಎರಡು ಸಾವಿರದ ಮುನ್ನೂರ ಮುನ್ನೂರರವರೆಗೆ ನಡೆಯುವುದು ನಂತರ ಅನಂತರ ಪವಿತ್ರಾಲಯಕ್ಕೆ ಪುನಃ ಸ್ಥಾಪನೆಯಾಗುವ ನೋಡಿ ನೋಡಿ ಈ ಪ್ರವಾದನೆ ಅಲ್ಲಿರುವಂತ ಸುಳಿಯಲ್ಪಡುವಂತ ಒಂದು ಪ್ರವಾದನೆ ಟಾಪಿಕ್ ನಾನ್ ಮಾತಾಡ್ತಾ ಎಷ್ಟು ಕಾಲ ಸಭೆ ತುಳಿಯಲ್ಪಡುತ್ತೆ ಅಲ್ವಾ ನೋಡ್ಬೇಕಾರೆ ಆ ಈ ಒಂದು ಎರಡು ವಿಷಯವನ್ನು ಕೂಡ ಮಾಡ್ತಾರೆ ಮಾತಾಡ್ತಾರೆ ನೋಡ್ಬೇಕಾರೆ ಒಂದ್ ನಿಮಿಷ ಎರಡು ಒಂದು ಟಾಪಿಕ್ ಬಂತು ಏನಪ್ಪಾ ಬಂತು ಅಲ್ಲಿ ಅಂದ್ರೆ ಆ ಪರಿಶುದ್ಧ ಸ್ಥಳವನ್ನು ಸೈನ್ಯವನ್ನು ಅಂತ ಬರ್ತಾ ಇದೆ ಅದ ಮಾಡಿ ಸೊ ಇದನ್ನ ನೀವು ಅಂಟಲ್ಲಿ ಏನ್ ಮಾಡ್ಕೊಳ್ಳಿ ಅಲ್ಲಿ ಅದಕ್ಕಿರುವಂತ ಒಂದು ಮೀನಿಂಗ್ನ ಕೂಡ ಏನ್ ಮಾಡೋಣದಲ್ಲಿ ಮಾಡೋಣ ಈ ಪರಿಶುದ್ಧ ಸ್ಥಳ ಅಂದ್ರೇನು ಸೈನ್ಯ ಅಂತ ಎರಡು ಬೇರೆ ಬೇರೆ ಅಂತ ವಿಷಯವನ್ನ ಮುಖ್ಯವಾಗಿ ಇಲ್ಲಿ ಮಾತ್ರ ಇದ್ದಂತ ಒಂದು ವಿಷಯ ಈ ಒಂದು ಯಜ್ಞವನ್ನ ಹಾಲು ಮಾಡುವಂತ ಅಸ್ಥೈ ವಸ್ತುನ ಏನ್ ಮಾಡ್ತಾರೆ ಅಲ್ಲಿ ಸ್ಥಾಪನೆ ಮಾಡಿ ಪವಿತ್ರ ಸ್ಥಾನವನ್ನ ಕೆಡವಿ ಹಾಕಿ ಪವಿತ್ರ ಸ್ಥಾನ ಅಂದ್ರೆ ಇಲ್ಲಿ ದೇವ್ರ ಮಕ್ಕಳು ನಮ್ಗೆ ಅರ್ಥ ಆಗ್ತಿದೆ ಕ್ಲಿಯರ್ ಆಗಿ ಬೇರೆ ಯಾವುದೂ ಅಲ್ಲ ನಿಜವಾದ ದೇವ್ರ ಮಕ್ಳು ಸಭೆ ಅನ್ನೋದ್ರೆ ನಾವೇಲ್ವಾ ನಮ್ಮನ್ನ ಹಾಲ್ ಅಂದ್ರೆ ಸಭೆ ಇರುವಂತ ನಂಬಿಕೆನೇ ಕೇಳಿಸಿರುವಂತ ವಿಷಯ ಹಾ ಅಲ್ವಾ ನೋಡ್ರಿ ಇವತ್ತು ನಾವು ಇದೀವಪ್ಪ ಇವಾಗ ಸತ್ಯವೇದ ವಿದ್ಯಾರ್ಥಿಗಳು ಅಂತ ನಾವು ಕರೆಯಲ್ಪಡೋರ್ ಏನಪ್ಪ ಅಂದ್ರೆ ಸತ್ಯವನ್ನ ಕಿವಿಗೊಟ್ಟು ಸತ್ಯವಾಕ್ಯವನ್ನ ಕೈಗೊಂಡು ನಡೀತಾ ಇದೀವಿ ನಾನ್ ಹೇಳಿದ್ರು ಕೂಡ ನೀವೇನ್ ಮಾಡಲ್ಲ ಅವ್ರ ಬ್ರದರ್ ಹೇಳ್ತಾರಂತ ಕಣ್ ಮುಚ್ಕೊಂಡು ನಮ್ದೆ ಬ್ರದರ್ ಹೇಳ್ತಾರೆ ನಿಜನ ಸರಿ ನಮ್ ಬೈಬಲ್ ಅಲ್ಲಿ ಸ್ಟಡಿ ಮಾಡಿ ಅದನ್ನ ನಂಬ್ತಿರಾ ಅದೇ ಸತ್ಯವೇದ ವಿದ್ಯಾರ್ಥಿ ರೈಟ್ ಅಲ್ವಾ ಈಗ ನಾನೇ ನಮ್ಮಲ್ಲಿ ಯಾರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಅವರೇ ತಪ್ಪಾದ ಬೋಧನೆಯನ್ನ ಮಾತಾಡ್ಬಿಟ್ರೆ ಹೆಂಗಿರುತ್ತೆ ವೀಕ್ ಆಗಿರೋರೆಲ್ಲ ಹೆಂಗಿರ್ತಾರೆ ತುಂಬಾ ಸುಲಭ ಬಿದಾಗತ್ತಾರೆ ಕ್ರಿಸ್ತನ ಪ್ರೀತಿ ಸಹೋದರರು ನಾನು ನಿಮ್ಗೆ ಓಪನ್ ಆಗಿ ಹೇಳ್ತೀನಿ ಯಾಕಂದ್ರೆ ನಮ್ಮ ಒಂದು ಇದಕ್ಕೆ ಬರ್ಬೇಕಾದ್ರೆ ನಾವು ವರ್ಮ ಬ್ರದರ್ ಇಂದ ಸತ್ಯ ಬಂದಿದ್ವಿ ನಿಮ್ಗೆಲ್ಲ ಗೊತ್ತಿರ್ಬೇಕಂತ ಹೇಳ್ತೀನಿ ಓಪನ್ ಆಗಿದೆಲ್ಲ ಮುಚ್ಚುಮರೆ ಏನಿರಲ್ಲ ಸೊ ಎಲ್ಲಾ ಓಪನ್ ಆಗಿರ್ಬೇಕು ಗೊತ್ತಾಗ್ಬೇಕು ನಿಮ್ಗೆ ಅವತ್ತು ಸತ್ಯವನ್ನ ಕೊಟ್ಟಂತ ಆ ಸಹೋದರರು ಅವ್ರು ಸತ್ಯವನ್ನ ತಿಳ್ಸಿದ್ರು ಆದ್ರೆ ತಕ್ಷಣ ಸತ್ಯವನ್ನ ಬದಲಾವಣೆ ಮಾಡುದು ಆದ್ರೆ ಸತ್ಯವನ್ನ ಅರ್ಥ ಮಾಡ್ಕೊಂಡ ನಮ್ಗೆ ಮೈಂಡ್ ಅಲ್ಲಿ ಉಳಿತು ನೋಡಿ ಸತ್ಯ ಅದ್ರಿಂದ ಯಾರೇ ಬಂದು ಏನ್ ಹೇಳ್ಕೊಟ್ರು ಮತ್ತೆ ನಾವು ಚೇಂಜ್ ಮಾಡ್ಕೊಳಂಗಿಲ್ಲ ಯಾರೇ ಬಂದ್ರು ಇಲ್ಲ ಬ್ರದ್ ನಾನು ಹೇಳಿದ್ದೆ ತಪ್ಪು ಅಂತ ಹೇಳುದು ನಮ್ಗೆ ಅಕ್ಸೆಪ್ಟ್ ಮಾಡಂಗಿಲ್ಲ ಯಾಕಂದ್ರೆ ಸತ್ಯ ಕರೆಕ್ಟ್ ಆಗಿತ್ತು ನಮ್ಗೆ ಅರ್ಥವಾಗಿತ್ತು ಆದ್ರೆ ಕೆಲವ್ರು ಏನ್ ಅಂದ್ರೆ ಅವ್ರಿಗೆ ತುಂಬಾ ಮೆಚ್ಚಿ ಆಗಿತ್ತು ಅವ್ರಂದ್ರೆ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಅವ್ರು ಬಂದ್ ಸಬ್ಜೆಕ್ಟ್ ಮಾತಾಡಿದ್ರೇ ಇಷ್ಟ ಅವ್ರ ಯಾವಾಗ ಬರ್ತಾರೋ ಇಂಗ್ಲಿಷ್ ಮಾತಾಡಕ್ಕೆ ಅವಾಗ್ಲೇ ಅವ್ರು ಬರೋರು ಈ ತರ ಎಲ್ಲ ಟೀಮ್ ಇದ್ರು ಅವ್ರ ಏನ್ ಮಾಡಿದ್ರು ಅಂದ್ರೆ ಅವ್ರ ನಿಜ ಎಲ್ರು ನಂಬ್ತೀವಿ ಸುಳ್ಳು ಹೇಳಿದ್ರು ನಂಬ್ತಿವಿ ಅಂತ ಹೊರಟೋದು ಅವ್ರಿಂದನೇ ಹೋದ್ರು ಅಲ್ವಾ ಹಾಗಾಗಿ ಏನಾಗುತ್ತಂದ್ರೆ ಯಾವಾಗ ದೇವ್ರ ಮಕ್ಳು ನಾವು ಸತ್ಯಕ್ಕೆ ಕಿವಿಗೊಡಲ್ವೋ ಅವಾಗ ಮನುಷ್ಯರನ್ನ ಹಿಂಬಾಳಕರಾಗಿರ್ತೀವಿ ಅಲ್ವಾ ಅವ್ರಿಗೆ ತುಂಬಾ ಗಣ ವ್ಯಾಲ್ಯೂ ಕೊಟ್ಟಿರ್ತೀವಿ ನಮ್ಮ ರಸಲ್ ಬ್ರದರ್ನು ಹಾಗೆ ನಮ್ಮ ರಸಲ್ ಬ್ರದರ್ ನಮ್ಗೆ ಯಾವಕ್ಕೆ ಇಷ್ಟೊಂದು ಗೌರವ ಅವ್ರಿಗೆ ಕೊಡ್ತಾ ಇದೀವಿ ಅಂತ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಅಂದ್ರೆ ಕಾರಣ ಅವ್ರು ಹೇಳುವಂತ ಎಲ್ಲಾ ವಿಷಯ ಸತ್ಯಕ್ಕೆ ಅನುಗುಣವಾಗಿದೆ ಅನ್ನೋಂತ ಒಂದೇ ಒಂದು ತಾಣಕ್ಕೋಸ್ತಾನೆ ಅವ್ರಿಗೆ ಬೆಲೆ ಇರೋದು ಅಲ್ವಾ ಅವರ ಜೀವನವನ್ನ ನಾವೇನು ಗಮನಿಸಿಲ್ಲ ಆದ್ರೆ ಅವ್ರು ಹೇಳಿದಂತ ಮಾತುಗಳು ಕೂಡ ಸತ್ಯಕ್ಕೆ ತುಂಬಾ ಸಾಕ್ಷಿ ಕೊಡ್ತಾ ಇದೆ ಸತ್ಯವೇದ ವಾಕ್ಯಕ್ಕೆ ತುಂಬಾ ಅದು ಹೊಂದಾಣಿಕೆ ಆಗಿರೋದ್ರಿಂದಲೇ ಅದು ಕರೆಕ್ಟ್ ಆಗಿ ಹೋಗ್ತಾ ಇದ್ರಿಂದ ದೇವರ ಗೆ ದೇವರ ಯೋಜನೆಗೆ ಕರೆಕ್ಟ್ ಆಗಿರೋದ್ರಿಂದಲೇ ಅವ್ರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಇರೋದು ಇಲ್ಲಾಂದ್ರೆ ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಬದಲಾಗಿ ಈ ಆಂಟಿಗ್ರೆಸ್ಟ್ ಟೈಮ್ ಪೀರಿಯಡ್ ಏನಾಯ್ತು ಅಂದ್ರೆ ಸತ್ಯನೇ ಗೊತ್ತಿಲ್ಲ ಜನಕ್ಕೆ ಏನ್ ಮಾಡಿದ್ರು ಹಲವಾರು ಜನ ಆ ಸಿಸ್ಟಮ್ ಸಿಸ್ಟಮ್ಗೆ ತುಂಬಾ ಈಸಿಯಾಗಿ ಹೊಟ್ಟೋಗ್ಬಿಟ್ರು ಸೊ ಅದು ಒಂದು ಆ ಒಂದು ಪೋಪ ಸಿಸ್ಟಮ್ ಆ ಒಂದು ಏನಿತ್ತೋ ಅವರ ಏನಿತ್ತೋ ಅದು ಜನರ ಮೈಂಡ್ ಓರ್ಟ್ ಆಯ್ತು ಈಗ ಅದಕ್ಕೆ ನೋಡ್ರಿ ಇವತ್ತು ರೋ ಇವತ್ತು ಕ್ರಿಸ್ಟ್ಯಾನಿಟಿ ಅಂತ ತಗೊಂಡಾಗ ಅಧಿಕ ಇರೋದ್ರು ರೋಮನ್ ಕ್ಯಾಥ್ಲಿಕ್ಸ್ ಅಲ್ವಾ ಸೊ ಹೆಸರು ಕ್ರೈಸ್ತರೆ ಜೊತೆಗೆ ಪ್ರೊಟೆಸ್ಟೆಂಟ್ ಇದಾರೆ ಆದ್ರೆ ಏನಕ್ಕಪ್ಪ ಅಂದ್ರೆ ಏನ್ ಹೇಳಿದ್ರು ಅವ್ರನ್ನ ಬದಲಾವಣೆ ಮಾಡೋಕೆ ಆಗಲ್ಲ ಅಂದ್ರೆ ಅವ್ರಿಗೆ ಅಷ್ಟು ಡೀಪ್ ಆಗಿ ಹೋಗ್ಬಿಟ್ಟಿದ್ದಾರೆ ಮೈಂಡ್ ಅಲ್ಲಿ ತುಂಬಾ ಬದಲಾವಣೆ ಮಾಡೋದು ತುಂಬಾ ಕಷ್ಟ ಅವ್ರಿಗೆ ಅಲ್ವಾ ಸೊ ಅವ್ರ ಹೇಳೋದು ಇಷ್ಟೇ ಒಂದೇ ಮಾತು ತಾಯಿಲ್ದೆ ಮಕ್ಳು ಬಂದ್ಬಿಡ್ತಾ ಮಗ ಬಂದ್ಬಿಟ್ನಾ ಒಂದೇ ಟಾಪಿಕ್ ಅಲ್ಲಿ ನಮ್ ಎಲ್ಲಾ ಸತ್ಯನೂ ಕ್ಲೋಸ್ ಮಾಡ್ತಾರೆ ಅವ್ರು ಹ್ಮ್ ಅಂದ್ರೆ ಫಸ್ಟ್ ಅವರೇಪ್ಪಾ ಆಮೇಲೆನೇ ಏಸು ಅನ್ನೋಂತ ರೀತಿಯಲ್ಲಿ ಬಂದ್ಬಿಡ್ತಾರೆ ಏನು ಮಾತಾಡಂಗಿಲ್ಲ ನಾವ್ ಅವ್ರ ಅಲ್ವಾ ಏನಾದ್ರು ಹೇಳಿದ್ರೆ ಅವಕಾಶ ಕೊಟ್ಟಿರ್ತಾನೆ ಈ ತರ ಒಂದು ಮೈಂಡ್ ಸೆಟ್ ಅಪ್ ಇರುತ್ತೆ ನೋಡ್ರಿ ಎಷ್ಟು ಕೆಟ್ಟೋಗಿರ್ಬೇಕು ಎಷ್ಟು ಕೆಡ್ಸಿರ್ಬೇಕು ಈ ಪೋಪು ಸಿಸ್ಟಮ್ ಎಷ್ಟು ಹಾಲ್ ಮಾಡಿರ್ಬೇಕು ಇವತ್ತು ಈ ಸಿಸ್ಟಮ್ ಈ ಸಿಸ್ಟಮ್ ನಾವು ಚೇಂಜ್ ಮಾಡೋಕೆ ಆಗ್ತಿಲ್ಲ ದೇವ್ರು ಕೂಡ ಅದನ್ನೇ ಮಾಡ್ತಾ ಇದ್ರ ಇವತ್ತು ದೇವ್ರ ಏನ್ ಮಾಡ್ತಾ ಇದ್ರ ಅಂದ್ರೆ ಅವ್ರನ್ನ ಬಿಟ್ಬಿಡ್ರಿ ಅವ್ರನ್ನ ಚೇಂಜ್ ಮಾಡಕ್ಕಾಗಲ್ಲ ಅವ್ರನ್ನ ಬಿಟ್ಟು ನೀವು ಹೊರಡೆ ಬನ್ನಿ ಅಂತ ಕರಿತಾ ಇದ್ದಾರೆ ಅವ್ನ ಏನಾದ್ರು ಚೇಂಜ್ ಮಾಡ್ತೀನಿ ನೀವೇನ ಕುತ್ಕೊಂಡ್ಬಿಟ್ರೆ ನಿಮ್ಮನ್ ಬೇಕಾದ್ರೆ ಚೇಂಜ್ ಮಾಡ್ತಾರೆ ಬಟ್ ಅವ್ರು ಚೇಂಜ್ ಆಗಲ್ಲ ಗುಣವಾಗುತ್ತೆ ಅಂತ ನೋಡಿದ್ರೆ ಗುಣವಾಗಲ್ಲ ಬನ್ನಿ ಅಷ್ಟರ ಮಟ್ಟಿಗೆ ಈ ಸಿಸ್ಟಮ್ ಈ ಹಾಳು ಮಾಡುವಂತ ಅಸಹ್ಯ ವಸ್ತು ಏನಾಯ್ತು ಅಂದ್ರೆ ಅದನ್ನ ಕೆಡಿಸುವಂತ ಕೆಲಸ ಮಾಡ್ತಾ ಅಲ್ವಾ ಹಾಗಾಗಿ ನೋಡಿ ಇಲ್ಲಿ ಪವಿತ್ರಾಲಯ ಮತ್ತು ದೇವ ಭಕ್ತ ಗಣ ಎಂಬ ಎರಡು ಗುರುತಿಸಲ್ಪಟ್ಟ ಗುಂಪುಗಳಾಗಿ ವಿಭಜನೆಗೊಂಡಿದೆ ಎಂದು ತೋರಿಸಲಾಗಿದೆ ಒಂದು ವರ್ಗೂ ಈ ಲೋಕದ ಹೊಗಳಿಕೆಗಳಿಂದ ಕೂಡಿದ ಗೌರವದಿಂದ ಭಷ್ಟವಾಗಿದೆ ಮತ್ತು ದೇವರ ನಿಬಂಧನೆ ಉಲ್ಲಂಘಿಸಿದೆ ಅದೇ ಸಮಯದಲ್ಲಿ ಮತ್ತೊಂದು ವರ್ಗೂ ಬಂದ ಹಿಂಸೆಗಳಿಂದ ದೇವರ ಬಗೆಗಿನ ಅವರ ನಿಷ್ಠೆಯು ಪ್ರದರ್ಶಿತವಾಗಿ ಬಳಗೊಂಡಿದೆ ಇಲ್ಲಿ ಎರಡು ವಿಷಯ ಇದೆ ಒಂದು ಪವಿತ್ರಾಲಯ ಮತ್ತು ದೇವ ಭಕ್ತಗಣ ಸೊ ಬೈಬಲಲ್ಲಿ ಅಲ್ಲಿ ನಿಮ್ಮ ಬಿಎಸ್ ಏನಿದೆ ಏನಿದೆ ನೋಡಿದ್ರೆ ಅಲ್ಲಿ ಪರಿಶುದ್ಧ ಸ್ಥಳ ಮತ್ತು ಸೈನ್ಯ ಅಂತ ಇದೆಯಾ ಅಲ್ಲೇನಿದೆ ನಿಮ್ಮ ಬೈಬಲ್ ಅಲ್ಲಿ ಹದಿಮೂರನೇ ವಾಕ್ಯ ಓದಿ ಆ ದಾಣಿಲಿ ಎಂಟನೇ ಅಧ್ಯಾಯ ಹದಿಮೂರನೇ ವಾಕ್ಯ ಆಗ ಒಬ್ಬ ದೇವದೂತನು ಮಾತಾಡುವ ಕೇಳಿದೆನು ಮಾತಾಡುವವನನ್ನು ಮತ್ತೊಬ್ಬ ದೇವದೂತನ ಸಂಬೋಧಿಸಿ ನಿತ್ಯ ಹೋಮವನ್ನು ನಿಲ್ಲಿಸುವುದು ಭಯಂಕರವಾದ ದೇವದ್ರೋಹ ಮಾಡುವುದು ಪವಿತ್ರಾಲಯವನ್ನು ದೇವಭಕ್ತ ಗಣವನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವು ಎಂದು ಪ್ರಶ್ನೆ ಮಾಡಲು ಅವನು ಇವನಿಗೆ ಉದಯಾಸ್ತ ಪವಿತ್ರಾಲಯ ದೇವಭಕ್ತನ ಕರೆಕ್ಟ್ ಅದನ್ನೇ ಅವರು ಬಿ ಎಸ್ ಟ್ರಾನ್ಸ್ಲೇಷನ್ ಹೇಳಿ ಕೆ ಜಿ ತಗೊಂಡಾಗ ಎರಡು ಮಾತು ಬರ್ತಾ ಇದೆ ಪರಿಶುದ್ಧ ಸ್ಥಳ ಮತ್ತೆ ಸೈನ್ಯ ಅಂತ ಬರ್ತಾ ಇದೆ ಇಲ್ಲಿ ಪವಿತ್ರಾಲಯ ಅಂತ ಹೇಳೋದೇನಪ್ಪ ಅಂದ್ರೆ ನೀಚತನದಿಂದ ಒಂದು ಸೈನ್ಯವನ್ನು ಇಳಿಸಿ ಸತ್ಯ ಧರ್ಮವನ್ನ ನೆಲಕ್ಕೆ ದೊಬ್ಬಿ ಅದೇನಪ್ಪ ಇಲ್ಲ ಇಲ್ಲ ಅದಲ್ಲ ನೀವು ಅದರಲ್ಲಿ ಅದರಲ್ಲಿ ಇರೋದೇ ಇಲ್ಲಿ ಟ್ರಾನ್ಸ್ಲೇಷನ್ ಕೊಟ್ಟಿದ್ರೆ ಪವಿತ್ರಾಲಯ ಮತ್ತೆ

ಪವಿತ್ರಾಲನೆ ಅಲ್ಲಿ ಇರ್ಬೇಕಾಯ್ತು ಆದ್ರೆ ಇವಾಗ ಏನಾಯ್ತಲ್ಲಿ ಹಾಲು ಮಾಡುವಂತ ವಸ್ತು ಬಂದ್ಬಿಟ್ಟು ಅಲ್ಲಿರುವಂತ ಸಿಸ್ಟಮ್ ಚೇಂಜ್ ಆಗ್ಬೋದು ಈ ದೈವ ಭಕ್ತ ಗಣ ಅಂದ್ರೆ ಏನಪ್ಪಾ ಅಂದ್ರೆ ಅದೊಂದು ಸೈನ್ಯ ಅಂದ್ರೆ ಸಪ್ರೇಟ್ ಆಗ್ಬಿಡ್ತೀವಿ ಗಣ ಅಂದ್ರೆ ಒಂದು ಟೀಮ್ ಸಪ್ರೇಟ್ ಆಗಿಬಿಡ್ತೀವಿ ಯಾರಪ್ಪ ಅಂದ್ರೆ ಆ ದೇವರ ಮಕ್ಕಳು ನಿಜವಾದ ದೇವರ ಮಕ್ಕಳು ಸೊ ಆ ಒಂದು ಆ ಹಿಂಸೆಗಳನ್ನ ಕಷ್ಟಗಳನ್ನ ಅನುಭವಿಸಿ ಅಲ್ವಾ ಯಾಕಂದ್ರೆ ನಮ್ಗೆ ಗೊತ್ತಿದೆ ಪೋಪಸ್ ಇರೋ ಟೈಮ್ ಅಲ್ಲಿ ಇದ್ದಂತ ಒಂದು ಕಷ್ಟ ಹಿಂಸೆ ಅನ್ನೋದು ಸಾಧಾರಣವಾಗಿ ಇವತ್ತು ನಮ್ಗೆ ದೇವ್ರ ಮಕ್ಳಿಗೆ ಅಷ್ಟೊಂದು ಕಷ್ಟ ಇಲ್ಲ ಕ್ರಿಸ್ತನ್ ರೀತಿ ಸತ್ಯವನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ದೊಡ್ಡ ಕೃಪೆ ಇದೆ ನೀವು ಸ್ವಲ್ಪ ಟ್ರನ್ ಮಾಡಿ ನೋಡಿದ್ದೆ ಆದ್ರೆ ಅದರ ಒಂದು ನಿಜ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ತಿದ್ದೆ ಆದ್ರೆ ನಿಮ್ಗೆ ಅನಿಸುತ್ತೆ ನಾವು ತುಂಬಾ ಕೃಪೆಯ ಕಾಲದಲ್ಲಿ ಜೀವನ ಮಾಡ್ತಾ ಇದೀವಿ ಅಂತ ಗ್ರೇಸ್ ಗ್ರೇಸ್ಪಿರೇಷನ್ ಯಾವ ರೀತಿಯಲ್ಲಿ ಅಂತ ನೋಡಿದ್ರೆ ನಮ್ಗೆ ಇರುವಂತ ಸಮಯ ಆಗಿನ ಕಾಲದ ಹಿಂಸೆ ಇರ್ಲಿ ಅಲ್ಲ ಅವರವ ಅವ್ರನ್ನ ನಡೆಸಿದ ಕ್ರೂರವಾದ ಚಿತ್ರಹಿಂಸೆಗಳಾಗ್ಲಿ ನಮ್ಗೆ ಇವತ್ತಿಲ್ಲ ಕ್ರಿಸ್ತನ ಪ್ರೀತಿಯ ಸಬರಸರಿಗೆ ಹಾಗೇನೆ ಇದ್ರೆ ಆದ್ರೆ ಅದು ಬೇರೆ ತರ ಇರ್ತೈತೆ ಏನೋ ನಾ ದೇವ್ರ ಮಹಾಕೃಪೆ ಅಲ್ವಾ ಯಾಕೆಂದ್ರೆ ನಮ್ಗೆ ಬೇರೆ ರೀತಿ ವಿಷಯಗಳಿದೆ ಬೇರೆ ರೀತಿ ವಿಷಯಗಳಿದೆ ಏನಪ್ಪಾ ಅಂದ್ರೆ ಅವತ್ತಿಗಿಂತ ಇವತ್ತು ಪಾಪಕ್ಕೆ ಪಾಪ ಕೃತ್ಯಗಳಿಗೆ ಸಂಬಂಧಪಟ್ಟಂತ ಲೋಕ ತುಂಬಿಕೊಂಡಿದೆ ಪಾಪದಿಂದ ಈಗ ನಾವು ಅದನ್ನ ಹೋರಾಡಿ ಗೆಲ್ಲೋದು ನಮಗೆ ದೊಡ್ಡ ವಿಷಯವಾಗಿದೆ ಬಟ್ ಅವತ್ತು ಅಲ್ವಾ ಆದ್ರೆ ಕ್ರಿಸ್ತನನ್ನ ಹಿಂಬಾಳಿಸಿದ್ರೆ ಹಿಂಸೆ ಇತ್ತು ಅಲ್ವಾ ಹಾಗಿರೋದ್ರಿಂದ ಈ ವಿಷಯವನ್ನ ಏನ್ ಆ ದೇವ್ರ ಮಕ್ಕಳು ಏನ್ ಮಾಡಿದ್ರೆ ಆ ಒಂದು ಸತ್ಯವನ್ನ ಕ್ಲಿಯರ್ ಆಗಿ ಏನ್ ಮಾಡಿದ್ರು ಅರ್ಥ ಮಾಡ್ಕೊಂಡ್ರು ಅಲ್ವಾ ಕ್ರಿಸ್ತ ವಿರೋಧಿ ಮಾಡುವಂತ ಕೆಲವೊಂದು ವಿಷಯಗಳನ್ನ ಅವರು ಅರ್ಥ ಮಾಡ್ಕೊಂಡು ಮುಖ್ಯವಾಗಿ ಅದಾದ ನಂತರ ಅನೇಕರು ಕೂಡ ಇವತ್ತು ಹೇಗೆ ನಾವು ಬಾಬಿಲೋನಿಂದ ಕೆಲವ್ರು ಬರ್ತಾ ಇದ್ರು ಅದೇ ರೀತಿಯಾಗಿ ಅವತ್ತು ಕೂಡ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಹೆಸರು ಕ್ರೈಸ್ತರಂದ್ರ ಆ ಪೋಪ್ ಸಿಸ್ಟಮ್ ಯಾರೆಲ್ಲ ದಾಸರಾಗಿದ್ರು ಅವರಲ್ಲೂ ಕೂಡ ಕೆಲವೊಂದು ವಿಷಯನ ಅರ್ಥ ಮಾಡ್ಕೊಂಡು ಆ ಬರ್ತಾ ಇದ್ರು ಕೂಡ ದೇವ್ರ ಕಡೆಗೆ ಅಲ್ವಾ ಸೊ ಸತ್ಯವನ ನೋಡಿ ಅವಾಗ ಏನ್ ಸತ್ಯ ಮಾತಾಡಿರ್ಬೋದು ನಮ್ ತರ ಬೇಸಿಕ್ ಕ್ಲಾಸ್ ಆಗಿರ್ತಾರೆ ಕ್ಲಾಸ್ ಇಲ್ಲ ಗೊತ್ತಿರೋ ಸತ್ಯನ ಅಷ್ಟು ದೊಡ್ಡದಾಗಿರ್ಬೋದು ಆಗ ಅಲ್ವಾ ಕ್ಲಿಯರ್ ಕಟ್ ಆಗಿ ಅದನ್ನ ಮಾತಾಡ್ತಾ ಇದ್ರು ಜಾನ್ ವಿಕ್ಲಿ ಕೊ ಪೀಟರ್ ಎಲ್ಲ ತಗೊಂಡು ನೋಡಿದ್ರೆ ಅವ್ರು ಇಷ್ಟೇ ಇಲ್ಲ ಬೈಬಲ್ ನ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಜೀವ ಕೊಟ್ಟಿದಾರೆ ಅವ್ರಲ್ಲ ಅಲ್ವಾ ಬೈಬಲ್ ನ ಜನರಿಗೆ ಹೆಂಗಾದ್ರು ಮುಟ್ಸ್ಬೇಕಪ್ಪ ಇವತ್ ನಮ್ ಕೆಲ್ರ ಕೈಯಲ್ಲಿ ಇಲ್ಲ ಬೈಬಲ್ ಇದೆ ನಾವೇನಂತ ಕಷ್ಟ ಪಡ್ತಾ ಇದೀವಿ ಬೈಬಲ್ ಇರುವಂತ ಸತ್ಯಾದ್ರೂ ತಿಳಿಸ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದೀವಿ ಆದ್ರೆ ಅವತ್ತೆಲ್ಲ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ಅಂದ್ರೆ ಬೈಬಲ್ ಹೆಂಗಾದ್ರು ಜನರಿಗೆ ಕೊಡಿಸ್ಬಿಟ್ರೆ ಸಾಕು ನಾವು ಅವ್ರು ಓದತ್ರ ಆಗ್ಬಿಟ್ರೆ ಸಾಕು ಅನ್ನೋಂತ ರೀತಿಯಲ್ಲೇ ಕಷ್ಟಪಟ್ಟಿದ್ರ ಅಲ್ವಾ ಏನ್ ನೋಡ್ತೀವಿ ಅಂದ್ರೆ ಕ್ರಿಸ್ತ ವಿರೋಧಿಯು ಅಥವಾ ಪಾಪಿಯಾದ ಮನುಷ್ಯನು ಸಬೇಲಿನ ಮಹಾಪತ್ನದ ಕಾರಣ ಅಭಿವೃದ್ಧಿಗೊಳ್ಳುತ್ತಾನೆ ಎಂದು ಪರಿಶುದ್ಧ ಬರಹಗಳಲ್ಲಿ ಬರೆದಿದೆ ಎಂಬುದನ್ನು ನಂಬಿಕಸ್ಥರಿಗೆ ಓದಿಸುತ್ತಾರೆ ನೋಡ್ಬೇಕಾರೆ ಎಲ್ಲಾ ವಿಷಯವನ್ನ ಏನ್ ಅಂದ್ರೆ ಕೆಲವೊಂದು ಕಾಲದಿಂದ ಸಭೆ ಆಂಟಿ ಕ್ರೈಸ್ಟ್ ಅಂತ ಇವ್ರನ್ನ ಐಡೆಂಟಿಫಿಕೇಶನ್ ಮಾಡಿದ್ರು ಕೂಡ ಅಲ್ವಾ ಇವತ್ತು ಕ್ರಿಸ್ತ ವಿರೋಧಿ ಯಾರು ಅನ್ಬಿಟ್ಟು ಹೆಸರು ಕ್ರೈಸ್ತರಿಗೆ ಗೊತ್ತಿದ್ಯಾ ಆ ಹೆಸರು ಕ್ರೈಸ್ತರಿಗೆ ಇವತ್ತಿಗೂ ಗೊತ್ತಿಲ್ಲ ಬಾವಿಲೋನ್ಗೆ ಗೊತ್ತಾ ಹೋ ಪಸಿಷ್ಟೇ ಅನ್ಬಿಟ್ಟೆ ಅವ್ರಿಗೆ ಗೊತ್ತೇ ಇಲ್ಲ ನಮಗ್ ಮಾತ್ರ ಗೊತ್ತು ಅದೇ ರೀತಿ ಆಗಿನ ಕಾಲದಲ್ಲಿ ಏನಿಲ್ಲ ಕೆಲವರಿಗೆ ಕ್ರಿಸ್ತ ವಿರೋಧಿ ಇವರೇ ಅಂತ ಚೆನ್ನಾಗ್ ಗೊತ್ತಿತ್ತು ಓ ಏನಾಗ್ತಿತ್ತು ದೇವರಿಗೆ ವಿರುದ್ಧವಾಗಿ ಕೆಲ್ಸೋನಾ ಮಾಡ್ತಾ ಇದ್ದಂತ ಬರಗಳ ಮೂಲಕ ಮೂಲಕ ಏನ್ ಮಾಡಿದ್ರು ಅರ್ಥ ಮಾಡ್ಕೊಂಡಿದ್ರು ಅದರಿಂದ ಕ್ರಿಸ್ತನ್ ಪೀತೆ ಸೌರ ಸೌರ್ಯರೆ ಎಲ್ಲ ವಿಷಯವನ್ನ ನಾವು ಗಮನದಲ್ಲಿ ಇಟ್ಟು ನೋಡಿದಾಗ ಆ ನಮ್ಗೆ ತುಂಬಾ ಮುಖ್ಯವಾದಂತ ಒಂದು ವಿಷಯ ಬರುತ್ತೆ ಒಂದೇ ಒಂದು ವಿಷಯವನ್ನ ನಾವು ಇಲ್ಲಿ ಓದ್ಬಿಡೋಣ ಓಕೆನಾ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಆಯ್ತು ಮೂವತ್ತೆ ಕಂಟಿನ್ಯೂ ಮಾಡಿ ಹಾಗೆ ನಮ್ಮ ಸಮುದಾಯಗಳ ಬಗ್ಗೆ ಓದ್ಕೊಂಡಿ ಸಮುದಾಯ ಅದೇ ಸಮಯದ ಯಾವುದು ಅದನ್ನ ಕಂಟಿನ್ಯೂ ಮಾಡಿಲ್ವಲ್ಲ ಮತ್ತೊಂದು ವರ್ಗವು ಇದೇನಬ್ರ ಓದಿ 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 ಅದೇ ಸಮಯದಲ್ಲಿ ಮತ್ತೊಂದು ವರ್ಗವು ಬಂದ ಹಿಂಸೆಗಳಿಂದ ದೇವರ ಬಗೆಗಿನ ಅವರ ನಿಷ್ಠೆಯು ಪ್ರದರ್ಶಿತವಾಗಿ ಬಲಗೊಂಡಿದೆ ಅನಂತರದಲ್ಲಿ ವರ್ಗವು ವರ್ಗದಲ್ಲಿ ಕೆಲವರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಕ್ರಿಸ್ತ ವಿರೋಧಿಯು ಅಥವಾ ಪಾಪಿಯಾದ ಮನುಷ್ಯನು ಸಭೆಯಲ್ಲಿನ ಮಹಾಪತನದ ಕಾರಣ ಅಭಿವೃದ್ಧಿಗೊಳ್ಳುತ್ತಾನೆ ಎಂದು ಪರಿಶುದ್ಧ ಬರಹಗಳಲ್ಲಿ ಬರೆದಿದೆ ಎಂಬುದನ್ನು ನಂಬಿಗಸ್ಥರಿಗೆ ಬೋಧಿಸುತ್ತಾರೆ ಆ ಅಲ್ವಾ ಕರೆಕ್ಟ್ ಇದೆಲ್ಲ ನಾವು ಆಗ್ಲೇ ನೋಡ್ಬಿಟ್ಟು ನೋಡಿದಂತ ವಿಷಯವನ್ನ explanation ಇಲ್ಲಿ ಇಲ್ಲಿ ಆ ಆದ್ರೆ ಅದು explanation ಕೊಟ್ಟಿದ್ವಿ so ಕಂಟಿನ್ಯೂ ಮಾಡೋಣ ಮುಂದಿನ ಒಂದು ಟಾಪಿಕ್ ಬಂದ್ಬಿಡೋಣ ಕೆಲವೊಂದು ವಿಷಯ ಮಾತ್ರ ಅದು ಓದ್ಬಿಡಿ ನೆಕ್ಸ್ಟ್ ಮಾಡಿ ಸಮುದಾಯಗಳು ಮತ್ತು ಅಧಿಕಾರಗಳ ಒಡಂಬಡಿಕೆ ಒಡಂಬಡಿಕೆಗಳನ್ನು ತೊರೆಯುವವರ ಕೈಯಲ್ಲಿತ್ತು ಅವರುಗಳು ಸಾಮ ಸಾಮ್ರ ಸಾಮ್ರಾಜ್ಯಕ್ಕೆ ಸೇರಿಕೊಂಡರು ಮತ್ತು ಪ್ರಾಮಾಣಿಕರಾದ ಕೆಲವರನ್ನು ಹಿಂಸೆ ಪಡಿಸಲಾಯಿತು ಬೇಟೆ ಮಾಡಲಾಯಿತು ಸೆರೆ ಮನೆಗೆ ಹಾಕಲಾಯಿತು ಬದಲಾಗಿ ಎಳೆದು ನೋವನ್ನುಂಟು ಮಾಡಲಾಯಿತು ಚಿತ್ರಹಿಂಸೆ ಪಡಿಸಲಾಯಿತು ಮತ್ತು ಅವರನ್ನು ನೂರು ಬಗೆಯ ಅಸಹ್ಯಕರ ರೀತಿಯಲ್ಲಿ ಮರಣಕ್ಕೊಳಪಡಿಸಲಾಯಿತು ಎಂಬುದನ್ನು ಇತಿಹಾಸದ ಪುಟಗಳಲ್ಲಿ ಸ್ಪಷ್ಟವಾಗಿ ಪ್ರಮಾಣೀಕರಿಸುತ್ತೇವೆ ಮತ್ತು ಇಲ್ಲಿ ಪ್ರವಾದ ಪ್ರವಾದಿಯಿಂದ ಮುಂತಿಳಿಸಿರುವಂತೆ ಅವರು ಬಹುದಿವಸ ಕತ್ತಿ ಬೆಂಕಿ ಸೆರೆ ಸೋರೆಗಳಿಗೆ ಅಂತ್ಯ ಸಮುದಾಯ ಸಮಯ ಸಮಯದವರೆಗೂ ಸಿಕ್ಕಿಬೀಳುತ್ತಿರುವರು ವಚನ ಮೂವತ್ತ್ ಮೂರು ಇಲ್ಲಿ ವಚನ ಉಪ ಉಪವಾಕ್ಯವು ಮತ್ತು ಒಂದು ಭಾಗವು ಮಧ್ಯ ಪ್ರವೇಶಿಸುತ್ತದೆ ಯಾಕೆಂದರೆ ಅದು ಇನ್ನೂ ಮುಂದೆ ಕೆಲವು ಸಮಯ ಸಮಯಕ್ಕೆ ನೇಮಕವಾಗಿದೆ ಈ ಹಿಂಸೆಯು ಮುಂದುವರಿಯಬೇಕಾದ ಸಮಯವು ಅದು ನಿಗದಿಪಡಿಸಿದಂತೆ ಮುಕ್ತಾಯಗೊಳ್ಳುವುದು ಎಂಬುದನ್ನು ಹೊರತುಪಡಿಸಿ ಇಲ್ಲಿ ಇನ್ನೂ ಪ್ರಾರಂಭವಾಗಿಲ್ಲ ಬೇರೆ ಬರಹಗಳಿಂದ ನಾವು ಅದು ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಮತ್ತು ಅದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ಮುಕ್ತಾಯಗೊಂಡಿತ್ತು ಎಂದು ತಿಳಿದುಕೊಳ್ಳುತ್ತೇವೆ ಈ ದಿನಾಂಕವನ್ನು ದಾನಿಯಲ್ಲ ಮತ್ತು ಪ್ರಕಟಣೆಗಾರನು ಚರಿತ್ರೆಯಲ್ಲಿ ಪ್ರಧಾನವಾಗಿ ಗಮನಿಸಿದ್ದಾರೆ ಇಲ್ಲಿ ಹೋದ ಸ್ವಲ್ಪ ಸಮಯ ಕೊಡಿ ನೋಡ್ಬೇಕಾದ್ರೆ ಈ ಸಮುದಾಯಗಳು ಮತ್ತು ಅಧಿಕಾರಗಳು ಅಲ್ವಾ ಆ ಈಗೆಲ್ಲ ಕೂಡ ಏನಾಯ್ತು ಅಂದ್ರೆ ಈ ಆಂಟಿ ಕ್ರೇಷನ್ ಸಿಸ್ಟಮ್ ಕೈಯಲ್ಲಿ ಬಂದ್ಬಿಡ್ತು ಒಂದು ಸೋಶಿಯಲ್ ಸಮುದಾಯ ಜನ್ರು ಇನ್ನೊಂದ್ರು ಗೌರ್ಮೆಂಟ್ ಅಲ್ವಾ ಪೊಲಿಟಿಕಲ್ ಮತ್ತೆ ಆ ಈ ಸೋಷಿಯಲ್ ಅಲ್ವಾ ಎರಡು ಕೂಡ ಏನಾಯ್ತು ಅವ್ರ ಕಂಟ್ರೋಲ್ ಸೊ ಈಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಏನ್ ಬೇಕಾರು ಮಾಡ್ಬೋದು ಕರೆಕ್ಟಾ ಜನ್ರು ತಮ್ಮ ಕಂಟ್ರೋಲ್ ಬಂದ್ಬಿಟ್ಟಿದಾರೆ ಅಧಿಕಾರ ಕೂಡ ತನ್ನ ಕಂಟ್ರೋಲ್ ಬಂದ್ಬೋದು ಎರಡು ಕೂಡ ತನ್ನ ಕಂಟ್ರೋಲ್ ಇರ್ಬೇಕಾದ್ರೆ ಏನ್ ಮಾಡ್ಬೋದು ಏನ್ ಬೇಕಾದ್ರೆ ಮಾಡ್ಬೇಕು ಸೊ ಹಾಗಾಗಿ ಇವರ ಫಸ್ಟ್ ಟಾರ್ಗೆಟ್ ಏನಪ್ಪಾ ಅಂದ್ರೆ ಈ ಸಿಸ್ಟಮ್ಗೆ ಅಪೋಸಿಟ್ ಆಗಿರೋನ ಕಂಡುಹಿಡಬೇಕು ಈ ಸಿಸ್ಟಮ್ಗೆ ಯಾರೋ ವಿರೋಧವಾಗಿರ್ತಾರೋ ಅವ್ರನ್ನ ಕಂಡು ಹಿಡೀಬೇಕು ಏನ್ ಮಾಡ್ಬೇಕು ಅವ್ರ ಕೊಡುವಂತ ಹಿಂಸೆಯಿಂದ ಎರಡು ವಿಷಯ ನಡೀಬೇಕು ಒಂದು ಅವರು ಭಯಪಟ್ಟು ನಿಜವಾದ ಧರ್ಮವನ್ನ ಬಿಟ್ಬಿಡ್ಬೇಕು ಅವ್ರಿಗೆ ಕೊಡುವಂತ ಹಿಂಸೆಯನ್ನು ನೋಡಿ ಉಳಿದವರು ಕೂಡ ನಿಜವಾದ ಧರ್ಮನ ಹಿಂಬಾಲಿಸ್ಬೋದು ಆ ರೀತಿ ಶಿಕ್ಷಣ ಕೊಡ್ಬೇಕು ಅಲ್ವಾ ಪ್ರೀತಿ ಪ್ರೀತಿಯ ಸೌರ್ಯ ರೇ ಯೇಸ್ ಕಾಲದಲ್ಲಿ ರೋಮ್ ಸಾಮ್ರಾಜ್ಯ ಇದೆಯಲ್ಲ ಆ ರೋಮ್ ಸಾಮ್ರಾಜ್ಯವನ್ನ ಏನಂತ ಕರೆದ್ರು ಆ ಕಬ್ಬಿನದ ಕಾಳು ನೋಡ್ತೀವಿ ದಾಳಿ ಎರಡನೇ ಅಧ್ಯಾಯ ಅದೇ ರೀತಿಯಾಗಿ ಏಳನೇ ಅಧ್ಯಾಯದಲ್ಲಿ ಆ ಭಯಂಕರವಾದ ಮೃಗ ನೋಡ್ತೀವಿ ಆ ಮೃಗದ ಕಾಲಾವಧಿ ಹೇಗಿರುತ್ತಂದ್ರೆ ಈಗ ಆ ಮೃಗ ಏನಾಯ್ತು ಅಂದ್ರೆ ಆ ಮೃಗದಲ್ಲೇ ಒಂದು ಚಿಕ್ಕ ಕೊಂಬು ಬಂದಿರೋದು ಕರೆಕ್ಟ್ ಅಲ್ವಾ ಆ ಮೃಗದಲ್ಲೇ ಚಿಕ್ಕ ಕೊಂಬು ಬಂದಿರೋದು ಆ ಮೃಗ ಎಷ್ಟು ಕ್ರೂರವಾಗಿರುತ್ತೆ ಹಿಂಸೆ ಮಾಡೋದ್ರಲ್ಲಿ ಜನರನ್ನ ಸಾಯಿಸೋದ್ರಲ್ಲಿ ಶಿಲುಬೇಗಲ್ಲಿ ಹಾಕೋದ್ರಲ್ಲಿ ಅದೇ ಹಿಂಸಾಚಾರ ಎಲ್ಲೂ ಬಂದ್ಬಿಡ್ತು ಅಂದ್ರೆ ಸಭೆ ಎಲ್ಲೂ ಬಂದ್ಬಿಡ್ತು ಈ ಹೆಸರು ಕ್ರೈಸ್ತ ಸಭೆಯಲ್ಲಿ ಏನ್ ಮಾಡುದಂದ್ರೆ ನಿಜವಾದ ಮಕ್ಕಳನ್ನ ದೇವರ ಮಕ್ಕಳನ್ನ ಹಿಂಸೆ ಮಾಡುವಂತ ಒಂದು ಕೆಲಸ ಕಬ್ಬಿನದ ಕಾಳು ಏನ್ ಅಂದ್ರೆ ಅದು ಕಂಟಿನ್ಯೂ ಆಗಿ ಈ ಇಡೀ ದೇವರ ಮಕ್ಕಳನ್ನ ನಾಶ ಮಾಡುವಂತಹ ಒಂದು ಕೆಲಸಕ್ಕೆ ಕೈಯ ಅದಿಷ್ಟು ಭಯಂಕರವಾಗಿತ್ತು ಅಂದ್ರೆ ಸೆರೆಮನೆಗೆ ಹಾಕೋದಾಗ್ಲಿ ಬೇಟೆ ಅಂತ ಅಂತಿದೆ ನೋಡಿದ್ರೆ ಇಲ್ಲಿ ಬೇಟೆ ಆಡಲಾಗ್ತದೆ ಬೇಟೆ ಅಂದ್ರೆ ಅರ್ಥ ಅಲ್ವಾ ಒಂದ್ ಪ್ರಾಣಿನ ಬೇಟೆ ಆಡದ್ ಏನ್ ಮಾಡ್ತಾರೆ ಸಾಯಿಸ್ತಾರೆ ಅಡ್ಸ್ಕೊಂಡು ಹೋಗಿ ಅವ್ರು ಹಿಡಿಯೋದು ಅವ್ರ ಕಣ್ಮಾರಿ ಯಾರಕ್ಕೆ ಚಾನ್ಸ್ ಇಲ್ಲ ಎಲ್ಲೇ ಹೋಗಿ ತಪ್ಪಸ್ಕೊಂಡ್ ಕಡೆ ಇದ್ರು ಕೂಡ ಅವ್ರನ್ನ ಹುಡ್ಕೊಂಡೋಗಿ ಅವ್ನ ಸಾಯಿಸೋದು ಬೇಟೆಡೋದು ಚಿತ್ರ ಹಿಂಸೆ ಮಾಡೋದು ಯಾವ ಯಾವ ರೀತಿಯಲ್ಲಿ ಸಾಯಿಸ್ಬೇಕೋ ಮನುಷ್ಯನ ಆ ರೀತಿ ನೋಡಿ ನಾನು ಆಗ್ಲೇ ಒಂದ್ ಪಿಕ್ಚರ್ ಹಾಕಿದ್ದೇನೆ ನೀವು ನೋಡಿರ್ಬಹುದು ಈ ಪಿಕ್ಚರ್ ಅಲ್ಲಿ ನೀವು ಓದಿದ್ರೆ ಏನೋ ಗೊತ್ತಿ ಈ ತರ ಕೆಲವೊಂದು ನೋಡಿ ಈ ಪಿಕ್ಚರ್ ಗಮನಿಸ್ತಾ ವೀಲಲ್ಲಿ ಕಟ್ಬಿಟ್ಟು ಆ ವ್ಯಕ್ತಿನ ಅಲ್ಲಿ ತಿರ್ಗಿಸ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಆ ಮೂಲೆಲ್ಲಾ ಹಂಗೆ ಓಡ್ಕೊಂಡು ಹೋಗುತ್ತೆ ಜೀವಂತವಾಗಿ ಒಂದ್ ಕೊಡುವಂತ ಹಿಂಸೆ ನೋಡ್ರಿ ಇದೆಲ್ಲಾ ದೇವರ ಮಕ್ಕಳು ಮಾಡ್ಬೋದಾ ಹ ಸತ್ಯವನ್ನ ಬೈಬಲ್ ಬೈಬಲ್ ಎಲ್ಲಾದ್ರೂ ಈ ರೀತಿ ಬೋಧನೆ ಮಾಡುತ್ತಾ ನ ಶತ್ರುವನ್ನ ಪ್ರೀತಿ ಮಾಡಿ ಹೊಡೆದೇವನಿಗೆ ಇನ್ನೊಂದು ಕಣೆನ ಅಂತ ಹೇಳಬೇಕಾದ್ರೆ ಈ ರೀತಿ ಬಂತ ಅಂದ್ರೆ ಹೆಂಗ್ ಬಂತ ಅವ್ರ ಮೈಂಡ್ ಅಂದ್ರೆ ಸತ್ಯನೇ ಇಲ್ಲ ಅಲ್ಲಿ ಅಲ್ವಾ ಸತ್ಯಕ್ ದಾರಿನೇ ಇಲ್ಲ ನೋಡ್ರಿ ಆ ರೀತಿ ಅಸಹ್ಯವಾದಂತ ಒಂದು ಕೆಲಸಗಳು ಮತ್ತೆ ಅದನ್ನೇ ದಾನಿಲ್ ಮೂರನೇ ವಾಕ್ಯ ಜನರಲ್ಲಿನ ಜ್ಞಾನಿಗಳು ಅನೇಕರಿಗೆ ವಿವೇಕ ಹೇಳಲಾಗಿದೆ ಹೇಳಲಾಗಿ ಅವರು ಬಹುದಿವಸ ಕತ್ತಿ ಬೆಂಕಿ ಸೆರೆ ಸೋರೆಗಳಿಗೆ ಸಿಕ್ಕಿ ಬೀಳುತ್ತಿರುವರು ಇದೇ ಒಂದು ವಿಷಯ ಇಲ್ಲಿ ನಡೆದಿರಂತ ಕರೆ ನೋಡಿ ಬೆಂಕಿ ಕತ್ತಿ ಸೋರೆಗೆ ಅಂದ್ರೆ ಸೂರ್ಯ ಏನ್ ಮಾಡಿದ್ರು ಅವ್ರನ್ನ ಬೇಟೆ ಬೆಂಕಿ ಕತ್ತಿಯಲ್ಲಿ ಕಟ್ ಮಾಡೋದು ಇದೆಲ್ಲ ಕೆಲಸ ನಡೀತಾ ಇತ್ತು ಈ ಡಾರ್ಕ್ಸ್ ಅಲ್ಲಿ ದೇವ್ರ ಮಕ್ಕಳಿಗೆ ವಿಷಯ ಬಟ್ ಹಾಗೆ ಕಂಟಿನ್ಯೂ ಮಾಡ್ತಾ ಏನಾಯ್ತು ಅಂದ್ರೆ ಆ ಆ ಸಮಯ ವಾಕ್ಯ ವಾಕ್ಯ ಕಂಟಿನ್ಯೂ ಮಾಡಿ ಬೀಳುವಾಗ ಅವರಿಗೆ ಸ್ವಲ್ಪ ಸಹ ಸಹಾಯ ದೊರೆಯುವುದು ಆಮೇಲೆ ಬಹುಮಂದಿ ನಯವಾದ ನುಡಿಗಳನ್ನಾಡುತ್ತ ಅವರನ್ನು ಸೇರಿಕೊಳ್ಳುವರು ಜ್ಞಾನಿಗಳಲ್ಲಿಯೂ ಕೆಲವರು ಅಂತ್ಯಕಾಲದವರೆಗೆ ಬೀಳುತ್ತಿರುವರು ಆದ್ದರಿಂದ ದೇವರು ಶೋಧಿಸಲ್ಪ ಜನರು ಶೋಧಿಸಲ್ಪಟ್ಟು ಶುದ್ಧ ಶುದ್ಧ ಹೊಂದಿ ಭ್ರಷ್ಟರ ಆಗುವರು ಅಂತ್ಯವು ಕ್ಲುಪ್ತ ಕಾಲದಲ್ಲಿಯೇ ಆಗುವುದು ಹಾ ಸಾಕು ನೋಡಿದ್ರ ಇದೆಲ್ಲ ವಿಷಯ ಏನಪ್ಪಾ ಹೇಳ್ತಿದಂದ್ರೆ ಅಲ್ಲಿ ನೋಡಿ ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ಹೇಳ್ತಿದ್ರು ಜ್ಞಾನಿಗಳು ಕೂಡ ಬೀಳ್ತಾರೆ ಮಕ್ಳು ಜ್ಞಾನ ಮಾತ್ರ ಇದ್ರೆ ಸಾಕು ಸಾಲ್ದು ವಿವೇಕ ಕೂಡ ಬೇಕು ಅಲ್ವಾ ವಿವೇಕ ಮಾತ್ರ ಇದ್ರೆ ಸಾಲ್ದು ನಮ್ಗೆ ಏನಾಗ್ಬೇಕು ನಾವು ನೀತಿಗೆ ನೀತಿಗೆ ಅನುಗುಣವಾಗಿ ನಡೆಯುವವರಾಗಿರ್ಬೇಕು ಸತ್ಯಕ್ಕೆ ವಿಧೇಯರಾಗಿರ್ಬೇಕು ಅಲ್ವಾ ಅದರಿಂದ ಎರಡು ಕೂಡ ತುಂಬಾ ಮುಖ್ಯವಾಗಿದೆ ಮುಖ್ಯವಾಗಿ ಇಲ್ಲಿ ಏನ್ ಗಮನಿಸ್ತಾ ಇದ್ವಿ ಅಂದ್ರೆ ಎಂತ ಶೋಧನೆ ಇತ್ತು ಅಂದ್ರೆ ಆ ಸಮಯದಲ್ಲಿ ಜ್ಞಾನಿಗಳು ಕೂಡ ಅಂದ್ರೆ ದೇವರ ಸತ್ಯವನ್ನು ಆಡ್ತಿರೋರು ಕೂಡ ಏನ್ ಮಾಡ್ತಾರೆ ಆ ಹಿಂಸೆಗಳಿಗೆ ಬಿದೋಗ್ತಾ ಇದ್ರು ಅದು ಕೂಡ ಟೈಮ್ ಏನಿದೆ ಇನ್ನು ಮುಂದೆ ಇದೆ ಅಂದ್ರೆ ಆ ಒಂದು ಟ್ರಾನ್ಸ್ಲೇಷನ್ ಏನ್ ಅಂದ್ರೆ ಟೈಮ್ ಇನ್ನ ಆ ಮುಕ್ತಾಯಗೊಳ್ಳಲಿಲ್ಲ ಬರ್ ಅಂದ್ರೆ ಮುಕ್ತಾಯಗೊಳ್ಳಿಲ್ಲ ಅಂತ ಅರ್ಥ ಇಲ್ಲ ಇನ್ನು ಆರಂಭವಾಗಿಲ್ಲ ಅನ್ನೋಂತ ವಿಷಯ ಬರ್ಬೇಕು ಆರಂಭವಾಗಿಲ್ಲ ಅಂದ್ರೆ ಯಾವ್ದು ಆರಂಭವಾಗಿಲ್ಲ ಅಂತ್ಯ ಕಾಲದ ಸಮಯ ಆರಂಭವಾಗಿಲ್ಲ ಅದಕ್ಕೆ ಇಲ್ಲಿ ಬ್ರದರ್ ಯಾವ ಪಾಯಿಂಟ್ಸ್ ಇಲ್ಲಿ ಹೈಲೈಟ್ಸ್ ಮಾಡ್ತಾ ಇದ್ರೆ ಅಂದ್ರೆ ನೋಡಿ ಈ ಒಂದು ಕಷ್ಟಕರಕಾಲವಾದ ಕಾಲ ಮುಗಿಯ ಮುಗಿ ಮುಕ್ತಾಯ ಬರುತ್ತೆ ನೋಡಿ ಎಂಡ್ ಬರುತ್ತೆ ನೋಡಿ ಅದು ಅಂತ್ಯಕಾಲದ ಸಮಯ ಅದ್ರ ಆರಂಭ ಹೊಂದಿದೆ ಅದ್ರ ಮುಕ್ತಾಯಿ ಅದ್ರ ಆರಂಭನ ಸ್ಟಾರ್ಟ್ ಆಗಿಲ್ಲ ಅಂತ ವಿಷಯಗಳ ಏನ್ ಮಾಡ್ತಾ ಇದ್ರಿ ಇಲ್ಲಿ ಮಾತಾಡೋದು ಹಾಗೆ ನೋಡ್ಬೇಕಾದ್ರೆ ಈ ಆರಂಭದ ಸಮಯ ಅಂದ್ರೆ ಅಂತ್ಯಕಾಲಕ್ಕೆ ಸಿದ್ಧತೆ ದಿನದ ಆರಂಭ ಇನ್ನು ಕೂಡ ಸಮಯ ಆಯ್ತು ಅದೇ ಸಾವಿರದ ಇನ್ನೂರ ಅರವತ್ತು ವರ್ಷ ಅಂದ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಏನ್ ವಿಷಯ ನಡೀತು ಯಾಕಂದ್ರೆ ಈ ಎರಡು ವಿಷಯನ ದಾಳಿಲ್ ಮತ್ತೆ ಪ್ರಕಟಣೆಗಾರರು ಇಬ್ರು ಏನ್ ಮಾಡ್ತಾರೆ ಮಾತಾಡ್ತಾರೆ ಸೊ ಈ ವಿಷಯವನ್ನ ರಿಸರ್ಚ್ ಮಾಡ ಅಂದ್ರೆ ಸತ್ಯವೇದನ ಅಧ್ಯಾಯ ಮಾಡಿ ಯಾವ ಸಮಯನ ತಿಳಿಸ್ತಾ ಇದೆ ಅಂತ ಓದಿರುವಂತಹ ದೇವರ ಮಕ್ಕಳು ಈ ಎರಡನ್ನೂ ಕೂಡ ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ತಾ ಇದೆ ದಾಳಿಲ್ ಮತ್ತೆ ಆ ಪ್ರಕಟನೆಯಲ್ಲಿ ವ್ಯೋಹಾನ ಬರ್ದಂತ ಪ್ರಕಟಲ್ ಬರೆದಂತ ಸಮಯ ಕೂಡ ಎರಡು ಏನಾಗ್ತಿದೆ ಕರೆಕ್ಟ್ ಆಗಿ ಕನೆಕ್ಟ್ ಆಗೋದ್ ಮಾತ್ರವಲ್ಲ ಎರಡು ಕಡೆಯಲ್ಲಿ ಪ್ರವಾದನಲ್ಲಿ ಕೂಡ ಒಂದೇ ಒಂದು ವಿಷಯವನ್ನ ತೋರಿಸ್ಕೊಡ್ತಾ ಇದೆ ಸದನ ಎಲ್ಲಾ ಸಂಪೂರ್ಣವಾದ ಮಾಹಿತಿನ ಏನ್ ಮಾಡೋಣ ದೇವರ ಮಕ್ಳು ಆ ನಾವು ದೇವಚಿತ್ತ ಮಾತ್ರ ಬರುವಂತ ದಿನಗಳಲ್ಲಿ ಏನ್ ಮಾಡೋಣ ನೋಡಕ್ಕೆ ದೇವರ ನಮ್ಗೆ ಸಹಾಯ ಮಾಡ್ಲಿ ಅದರಿಂದ ಇಲ್ಲಿವರ್ ನಾವ್ ಏನ್ ಮಾಡಿದ್ವಿ ಅಂದ್ರೆ ಹತ್ತತ್ರ ಬಂದ್ಬಿಟ್ಟಿದ್ವಿ ಈಗ ಆ ಅಂತ್ಯಕಾಲ ಅಂತಿಮ ಕಾಲ ಅದನ್ನ ಸಿದ್ಧತೆ ದಿನ ಅನ್ನುವಂತ ವಿಷಯವನ್ನ ಕನ್ನಡಿಕ್ಕೆ ಅಲ್ವಾ ಅಂತಿಮ ಕಾಲ ಆಗೋದು ಸಾವಿರದ ಏನೂರ ತೊಂಬತ್ತೊಂಬತ್ತು ಅಲ್ಲಿಂದ ಆತನ ಸಿದ್ಧತೆ ದಿನ ಏನಾಗುತ್ತೆ ಶುರುವಾಗುತ್ತೆ ಅನ್ನೋ ವಿಷಯವನ್ನ ಗಮನಿಸಕ್ಕೆ ಬಂದಿದ್ವಿ ಬರುವಂತ ದಿನಗಳಲ್ಲಿ ನಾವು

ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಕರ್ತನೆ ಅಪ್ಪ ಈ ವಾಕ್ಯವು ದೇವರೇ ಕೊನೆ ಕಾಲದಲ್ಲಿ ಇದೀವಿ ದೇವರ ವಾಕ್ಯ ಸತ್ಯ ನಮಗೆ ವಿಶೇಷವಾಗಿ ನಮಗೆ ತಿಳಿಸೋದಕ್ಕಾಗಿ ಸ್ತೋತ್ರ ಕರ್ತಾನೆ ಅನೇಕ ಜನರು ಲೋಕದಲ್ಲಿ ಇದ್ದಾರೆ ಯೇಸು ಎಂಬುವ ಅಹ್ ದೇವರಂತ ಎಷ್ಟೋ ಜನ ಅರ್ತು ಅರಿತಿದ್ದಾರೆ ಬಟ್ ಆದ್ರೂ ಕೂಡ ಸತ್ಯ ಒಂದು ವಾಕ್ ಸತ್ಯ ಒಂದು ದಾರಿಯನ್ನ ನಮಗೆ ತೋರಿಸದಕ್ಕಾಗಿ ಸ್ತೋತ್ರ ಕರ್ತಾನೆ ಆ ಸತ್ಯದಲ್ಲಿ ನಾವು ನಡೆಯುವಂತಲೇ ನಮಗೆ ಕೃಪೆ ನೀಡಿ ಇನ್ನು ಹೆಚ್ಚಾಗಿ ಸ್ವಾಮಿ ಯಾವ ರೀತಿಯಲ್ಲಿ ಯಜೆ ಜಾಡಿಯಲ್ಲಿ ತಂದೆಯ ದೇವನ್ನ ಮೆಚ್ಚುಗೆವಾಗಿ ಆತನು ನಡೆದಿ ಈ ಲೋಕದಲ್ಲಿ ಜಯವನ್ನು ಹೊಂದಿ ಆತನ ಸ್ಥಾನದಲ್ಲಿ ಇರುವಂತ ನಮ್ಮ ದಾರಿ ತೋರಿಸುವಂತ ಯೇಸು ಸ್ವಾಮಿಯನ್ನು ನಾವು ಯಜೆ ನಡೆದಿ ದೇವರೇ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಿ ನಾವು ನಡೆಯುವಂತೆ ನಮ್ಮನ್ನು ಕೃಪೆ ನೀಡು ಬಂದಿರುವಂತ ಎಲ್ಲ ಕೂಡ ಮಾತಾಡಿದ ಮಾತಾಡಿದ್ರು ಕೂಡ ದೇವರೇ ಹೆಚ್ಚ ಹೆಚ್ಚಾಗಿ ಅಹ್ ಉಪಯೋಗ ಮಾಡ್ಬೇಕಾಗಿ ಕೇಳ್ತೀವಿ ತಂದೆ ವಿಶೇಷವಾಗಿ ಬರ್ದಿರುವಂತ ದೇವರ ಮಕ್ಕಳನ್ನು ಸತ್ಯವನ್ನು ಹೇಗಾದ್ರೂ ಅವ್ರಿಗೆ ತಿಳಿಸಿ ದೇವರ ಸತ್ಯದಲ್ಲಿ ನಡೆಯುವಂತೆ ದೇವರ ಕೃಪೆ ನೀಡು ನಾವು ನಡಿತೀವಿ ಅಂತ ನಾವು ನಿಲ್ಲು ನಾ ನಿಂತಿದ್ದೀವಿ ಅಂತ ಅಲ್ಲ ದೇವರೇ ನಾವು ನಡಿಬೇಕು ದೇವರ ವಾಕ್ಯದಲ್ಲಿ ಸತ್ಯದಲ್ಲಿ ನಡೆದಿ ನಾವು ದೇವರ ಕೃಪೆಯನ್ನು ನಮ್ಮ ಹೊಂದಬೇಕು ದೇವ್ರ ನಮ್ಗೆ ಕೃಪೆ ನೀಡು ನಾಮ ಮಾತ್ರ ಮಹಿಮೆ ಪಡೀಲಿ ಆ ಸೃಷ್ಠಿ ಎ ಸೃಷ್ಠಿನಲ್ಲಿ ಬೇಡುವಂತಿದ್ದೀವಿ ನಾವು ಪರ್ಲೋಕಂದೆಯೇ ಆಮೇಲೆ ಎಲ್ರಿಗೂ थैंक यू नंबर 38 9999999999 सर थैंक यू नमस्ते वर्मा सर क्रांति ब्रदर नमस्ते ब्रदर गुड नाइट तंगी namaste, estás? ¿Cómo armas? No sé, largo, nomás te... ¿Las amores sobre el que la nomás namaste, namaste, Hola, namaste, namaste, te...